ಪ್ರಿಯ ವೀಕ್ಷಕರೇ ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ವಿನಾ ವೆಂಕಟೇಶಂ ನನಾ ನಿದ್ದೆ ಮಾಡು, ರಾತ್ರಿ ನಾವೆಲ್ಲ ಒಂಟಾಯ್ತದೆ. ಕೈ ನಿಚ್ಚ ಧರ್ಮವ ಮಾಡಿ ಬೆಚ್ಚಾಗು ಮಕ್ಕಳನೆ ಸಾಕುವುದು, ಬೆಚ್ಚಾಗೆ ಅತ್ತು ಮಕ್ಕಳನೆ ಸಾಕುವುದು, ನೆಚ್ಚಿ ದುರ್ಗಮ್ಮನಿಗೆ ನೆನೆವುದು. ಹೋಗಿ, ನಾಳೆ ನೋವೇ ಇರಕ್ಕಿಲ್ಲ. ಹೆಂಗದೆ ದೊರೆ ಮೈಗೆ? ಚಂದಾಗಿದೆ, ಸೊಗಸಾಗಿದೆ. ನಿಂಗ್ ಟೀ ನೀರ್ಬೇಕಾ ಇಲ್ಲ ಕಾಫಿ ನೀರಾ? ಅದ್ ಸರಿ ಸಾವಂತ್ರಿ, ನೀನ್ ಹಸಿರು ಚುಚ್ತೀಯ. ನಿಂಗು ಚುಚ್ಬೇಕಾ? ಆಗ್ಲಿ, ನೀ ಚಂದ ಕುಸರಾಗು. ಹ್ಮ್, ಸರಿ ಬಿಡು, ನಾನೇ ಉಚ್ತೀನಿ. ಮೈತಾಳ್ಕೊಂಡ್ ಬಂದು ಕಾಫಿ ನೀರ್ ಕೊಡ್ಲಾ?
ಪಟ್ನ ರೊಟ್ಟಿ ಸಿಗರೆಟ್ ಇವನಿಲ್ಲ ಇದೇನ್ ಚಂದ ಕಂಡಿಲ್ಲ ಬಿಡು ಅಣ್ಣ ಅಕ್ಕಿ ಹೊಡಗಿದ್ದು ನಿಂಗೆ ನಮ್ಮ नमूर न्याय इंगे चावड़ी एद्र मर के ना नेती नंगू गु नोरे अंतनल हूड़ कर्क बी कईनल ताली कटी इला ನಿಮ್ಮ ಕೈನಲ್ಲಿ ನೇಣ ಹಾಕಿಸ್ಕೊತೀನಿ Thank you.
ಮಲ್ಲಿಕಾರ್ಜುನ ಪ್ರೆಸೆಂಟ್ ಸರ್ ಮುನ್ನಾ ಪ್ರೆಸೆಂಟ್ ಸರ್ ಉದಯ್ ಕುಮಾರ್ ಪ್ರೆಸೆಂಟ್ ಸರ್ ಬುಡ್ಡಿ ನಮಸ್ಕಾರ ಬುಡ್ಡಿ ನಮಸ್ಕಾರ ಹುಡುಗನ್ನ ಈ ಸ್ಕೂಲಿಗೆ ಸೇರಿಸ್ಕೋಬೇಕು ಏನ್ ಸಲಯ್ಯ ಒಳ್ಳೆ ದಿನ ಅಂತ ಹುಡುಗನ್ ಕರ್ಕೊಂಡು ಬಂದ್ಬಿಟ್ಯ ಏನ್ ಹೆಸರು ಸೋಮು ಅಂತ ತಂದೆ ಹೆಸರು ನನ್ನ ಹೆಸರು ಬರ್ಕಳ್ಳಿ ಬಾರಲ್ಲಿ ನಂಗೆ ಗೊತ್ತಿಲ್ಲ ಅವನಿಗೇನ್ ಗೊತ್ತಾಯ್ತು ಅಂತ ಹೇಳಿ ಪಾಪ ಹೋಗ್ಲಿ ಬಿಡಿ ಪಾಪ ಮಾಡಿ ಹೊಡೆದವು ಪಾಪ ಮಾಡೋನು ಅಪ್ಪ ಮಗನ ಯಾಕೆ ಅಂತೀರಿ ಪೋಷಕ ಸಾಲಪ್ಪ ಅಲ್ಲಿ ಕೂತ್ಕೊಳ ಸೋಮು ನಿನ್ ಬೆನ್ಸಲ್ ತೋರ್ಸು ಯಾಕೆ ಏ ನಂದು ಗಣ ಏ ನಂದು ಗಣ ಏ ನಂದು ಏ ನಂದು ಗಣಲೇ ನಮ್ಮಪ್ಪ ತಗೊಂಡಿದ್ದು ನಮ್ಮಪ್ಪ ತಗೊಂಡಿದ್ದು ಕೈ ಬಿಡಲೆ ನೀ ಎತ್ತೋ ಕೈ ಬಿಡ ಎತ್ತೋ ಇಲ್ವಾಗ ಕೈ ಬಿಡಲೆ ಏಕಂಟಿ ಯಾಕೆ ಜಗಳ ಆಡ್ತಾ ಇದ್ಯಾ ನೋಡಪ್ಪ ನಿನ್ ತಕ್ಕೊಟ್ಟಿದ್ ಪೆನ್ಸಿಲ್ ನಾ ಸೋಮ ಎತ್ಕೊಂಡ್ರೆ ಕಳ್ಳ ಯಾವನ ಕಳ್ಳ ಹೊಡಿತೀಯ ನಮ್ಮ ಹುಡುಗನ್ನ ನಾನ್ ತಕ್ಕೊಟ್ಟಿದ್ ಪೆನ್ಸಿಲ್ ಅದು ಇಲ್ಲ ಸರ್ ನಮ್ಮಪ್ಪ ತಗೊಟ್ಟಿದ್ದು ಯಾವ ನಿಮ್ಮಪ್ಪ ಎಲ್ಲಿದ ನಿಮ್ಮಪ್ಪ ಕಳ್ಳ ಸುಳ್ಳ ಮಗ ಕಳ್ಳ ಸುಳ್ಳ ಮಗ ಯಾವ ಸುಳ್ಳ ಮಗ ನಮ್ಮಪ್ಪ ಯಾರು ಹೇಳು ಇಸ್ಕೂಲ್ ಹೋಗಿದ್ದೇನಾ ನಿಜ ಅಣ್ಣ ನಮ್ಮಪ್ಪ ಯಾರು ನಿಮ್ಮಪ್ಪ ನಾನೇ ಸುಳ್ಳು ನಮ್ಮಪ್ಪ ಯಾರು ಯಾರೇನಾದ್ರು ಅಂದ್ರ ಮೇಷ್ಟ್ರು ನನ್ನ ಅಪ್ಪ ಕಾಣದ ಅವ್ವನ ಮಗನೇ ಅಂದ್ರು ಇಲ್ಲ ಕಣಪ್ಪ ಆ ಮೇಷ್ಟ್ರಿಗೆಲ್ಲೋ ತಲೆ ಕೆಟ್ಟಿತ್ತೋ ಏನೋ ಇಲ್ಲ ಇವತ್ ನಮ್ಮಪ್ಪ ಯಾರು ಅಂತ ನಿಜ ಹೇಳಲೇಬೇಕು ಇಲ್ಲ ನಾ ಬಸ್ ಸಿಕ್ಕೊಂಡು ಸತ್ತೋಯ್ತು ಸೋಮು ಸೋಮು ನಿಂತ್ಕೊಳ ಸೋಮು ನಿಂತ್ಕೊಳಪ್ಪ ನೋಡು ಹಂಗೆಲ್ಲ ಅನ್ಬಾರ್ದು ನೋಡು ನಾನ್ ನಿನ್ ಸಾಕಕ್ ತಗೊಂಡಾಗ ನಿಮ್ಮ ಅಜ್ಜಿ ಹೇಳಿದ್ಲು ನಿಮ್ಮಪ್ಪ ಕಾಕಿ ಇದ್ದಿದ್ ಸಾಕೊಂಡು ಸದಾ ಬಂದು ಕಿಡ್ದೇ ಇರ್ತಿದ್ದಂತೆ ಅವನ್ ಎದೆ ಮ್ಯಾಗೆ ಹುಲಿ ಅಚ್ಚೆ ಚುಚ್ಚೈತಂತೆ ಸೋಮಣ್ಣ ನಮ್ದು ಬೀವಿಗೆ ಶಾದಿ ಆಗಿ 10 ವರ್ಷ ಆಯ್ತು ಇಲ್ಲ ಅದಕ್ಕೆ ದರ್ಗಾಕ್ಕೆ ಹೋಗ್ ಬಂದಿದ್ದು ನಿಮ್ದು ಶಕ್ಕರ್ ತಿನ್ನು ಏನ್ ಮಕ್ಕ ಬಹಳ ಕುಸಿಲಿದೆಯಲ್ಲ ಇರ್ಬೇಕು ಹೇಳು ಸೋಮಣ್ಣ
ಒಂದೋ ಒಂದಿನ ಹಿಂಗ್ ಬಂದು ಮೈ ಕುಣಿಸ್ಕೊಂಡು ಇದು ಮಾಡ್ಬಿಟ್ರೆ ವರ್ಷಾನ್ ಕಾಲ ನಮ್ಮ ಹಳ್ಳಿ ಹಿಂಗೆ ಕ್ಲೀನ್ ಆಗಿರ್ತದ? ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೆ ನನ್ನ ಹೆಂಡತಿ ಅಂದ್ರಂತೆ. ವರ್ಷಾನ್ ಕಾಲ ನಮ್ಮನ್ನೇ ಬಂದ್ ಗುಡ್ತಿ ಅಂದ್ರೆ ಏನ್ ನ್ಯಾಯ? ನಿಮ್ ಹಳ್ಳಿನ ನೀವ್ ಹೇಗೆ ಇಟ್ಕೋಬೇಕು ಅನ್ನೋದನ್ನ ತೋರಿಸಿ ಜ್ಞಾಪಕದಲ್ಲಿ ಇಟ್ಕೋಕ್ ಬಂದಿದೀವಿ ಅಷ್ಟೇ. ಅಷ್ಟೇ ಆ ಕರೆಕ್ಟು ಕರೆಕ್ಟು. ಎಣ್ಣ ಹುಟ್ಟಿದ್ರೇನೆ ಜಾಣತನ ಬಂದ್ಬಿಡ್ತದೆ ಅಂತಾರೆ. ಇನ್ ಈಟು ಚಂದುಳಿ ಎಣ್ಣ ಹುಟ್ಟಿ ವಿದ್ಯಾ ಬುದ್ಧಿನೂ ಕಲ್ತ ಮ್ಯಾಗೆ ಕೇಳ್ಬೇಕಾ? ಒಳ್ಳೆ ಮೊಳೆ ಆಗಿ ಜಡ್ದಂಗ್ ಹೇಳ್ದೆ ಬಿಡು. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಅಂದೆ. ಓ ಥ್ಯಾಂಕ್ ಯು. ಅಲ್ಲಿಂದಿರೋರೆಲ್ಲ ಮುಂದೆ ಬನ್ನಿ ಬನ್ನಿ ಎಲ್ಲ ಬನ್ನಿ ಮುಂದೆ ಬನ್ನಿ 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 ಮುಂದೆ ಈ ಕಡೆ ಬನ್ನಿ. ಹಾ ನೀವು ಬನ್ನಿ ಬನ್ನಿ ಎಲ್ಲ ಮುಂದೆ ಬನ್ನಿ ಈ ಕಡೆ ನಿಂತಿರೋರೆಲ್ಲ ಮುಂದೆ ಬನ್ನಿ. ನಮಸ್ಕಾರ. ನಮಸ್ಕಾರ. ಹಳ್ಳಿಯ ನನ್ನ ಬಂಧುಗಳೇ, ಅಟ್ ಮೇಲ್ ಒಲೆ ಉರಿದ್ರು ಒದೇ ಕೆಟ್ಟ ಮೇಲ್ ಬುದ್ಧಿ. ರೋಗ ಬಂದ್ಮೇಲೆ ಆಸ್ಪತ್ರೆಗೆ ಅಲೆಯೋದ್ಕಿಂತ ಆ ರೋಗ ಬರ್ದೇ ರೋಗ ನೋಡ್ಕೊಳ್ಳೋದೇ ನಿಮ್ ಜಾಣತನ. ನೋಡಿ ನಿಮ್ ನಿಮ್ನ ಚೊಕ್ಕಟ್ವಾಗಿ ಇಟ್ಕೊಳ್ಳಿ, ಬಚ್ಚಲ್ ನೀರ್ ಹರಿದು ದೂರ ಹೋಗೋ ಹಾಗೆ ಮಾಡಿ, ಮಕ್ಳಿಗ್ ಮೈ ತೊಳ್ಸಿ ಒಗದ್ ಬಟ್ಟೆನೆ ಹಾಕಿ, ಎಷ್ಟೇ ಕಷ್ಟ ಬಂದ್ರು ಮಕ್ಕಳನ್ನ ಸ್ಕೂಲ್ಗೆ ಕಳ್ಸಿ. ಯು ಡರ್ಟಿ ಫೆಲೋ, ಕೆಸರು ಮೆತ್ಕೊಂಡ್ ಬಂದು ನನ್ ಮೈ ಮೇಲೆ ಬೀಳ್ತಿದ್ಯಾ? ಮುಕಣಮ್ಮನೆ, ನಮ್ಮಂತ ಹಳ್ಳಿ ಜನರ ಕೈ ಕೆಸರು ಮಾಡ್ಕೊಂಡ್ರೆ ನಿಮ್ಮಂತ ದಿಳಿ ಜನರ ಬಾಯಿಗೆ ಮೊಸರು ಬೀಳೋದು. ವಂಡರ್ಫುಲ್ ಫುಲ್. ತುಂಬಾ ಚೆನ್ನಾಗಿತ್ತು. ಮಾತು ಅಂತಾರೆ ಮುತ್ತು ಅಂದ್ರೆ ಇದು. ಸೋಮಣ್ಣ, ನಿನ್ ಮೈ ಮಾತ್ರ ಮೋಪು ಅಂತಿದ್ದೆ, ಬುದ್ಧಿನು ಬಹಳ ಚು. ಬೇಷ್ ಬೇಷ್. ಜನ ಬರ್ಲಿ, ನಿನ್ ಮೈ ಮುಟ್ಟಕ್ಕೆ ಬಿಡಲ್ಲ. ಹತ್ರ ಏನಾದ್ರೂ ಬಂದ್ರು ಒಬ್ಬೊಬ್ಬನು ಅಳ್ಳ ತೆಗೆದು ಊತ್ ಬಿಡ್ತೀನಿ. ಮಕ್ಕಳ ಒಬ್ಬ ನೋಡಕ್ಕೆ ಇಷ್ಟೊಂದು ಜನ ಬರ್ತೀರ? ಸೋಮಣ್ಣ, ಇವ್ನ್ ಪಕ್ಕ ಕಳ್ಳ, ಬಿಬೇಡ ಇವನ್ನ. ಏನ್ ಕಥೆ ಇವನು? ಇವನ್ನ ಕೇಳಿ ಮಾಡ್ದ ಅಂತ. ಏನಪ್ಪ ಏನದು? ಏನ್ ಮಾಡ್ತೀಯೋ, ಏನ್ ಮಾಡ್ತೀಯೋ ನನ್ನ? ಹತ್ತು ಜನರ ಮುಂದೆ ನಿನ್ನ ಕತ್ತರ ಸಾಕ್ತೀನಿ, ನಡೆಯೋ. ಬಿಟ್ಟು ಬಿಡು, ಬಿಟ್ಟು ಬಿಡು ಸೋಮಣ್ಣ. ಏನಿದ್ ಗಲಾಟೆ ನೋಡು ಮಂಜಣ್ಣ, ಒಂದ್ ಗಂಟ್ ಏನೇ ತೆಪ್ಪು ಮಾಡಿದ್ರು ಸುಮ್ಕೆ ಬಿಟ್ಬಿಡ್ಬಹುದು. ಆದ್ರೆ ಒಂದು ಹೆಣ್ಣನ್ನ ನಮ್ಸ್ ಇವನ್ನ ಇವನ್ನ ನಾ ಇವ ಸುಮ್ಕೆ ಬಿಡಕಿಲ್ಲ. ನೋಡಿದ್ಯೇನೋ, ನೋಡಿದ್ಯೇನೋ, ಹೆಣ್ಣು ಎಂತ ಜೀವ, ಕರಳು ಬಗದವನ್ಗೆ ಕೈ ನೋಯ್ಬಾರ್ದು ಅಂತಾಳೆ. ಆ ಗುಳ್ಳನಂಗಡಿಗೆ ಹೋಗಿ ಒಂದ್ ಹಸಿ ನೋಳಿಗೆ ಅರಸಿನದ ಗೊಳ್ಳೆ ಕೊಟ್ಕೊಂಬ ಹೋಗು. ಮಾತು ಬರ್ದಿರೋ ಈ ಮೂಕ ಪ್ರಾಣಿನ ಕೋಳಿ ಅಂತ ತಿಳ್ಕೊಂಡ, ಕುರಿ ಅಂತ ತಿಳ್ಕೊಂಡ, ಆರ್ ತಿಂಗಳಿಂದ ಬಂದು ಹೋಗಿ ಬಂದು ಹೋಗಿ ಬಡಪಾಯಿ ಮೋಸ ಮಾಡಿ ಈ ಕತ್ತಿಗೆ ಬಂತಂತ ಕದ್ದೋಳೋಯ್ತೇನೋ? ಆ ಬಾಯ್ಲಿ ಓದ್ಕೊಳೋ. ಕೊಡ ಈ ಸಣ್ಣ ಬುದ್ಧಿ ದೊಡ್ಡ ಮನುಷ್ಯನ ಕೈ ಆಗೆ. ಇದೇ ತಾಲಿ, ಇಲ್ಲಿ ಸೇರಿರೋ ನಾವೇ ನೆಂಟರು ಇಷ್ಟು ಎಲ್ಲ ಕಟ್ಟೋಳ್ ಕತ್ತಿಗೆ. ಅನುಮಾನ ಮಾಡಿದ್ರೆ ಹಲ್ಲೆಲ್ಲ ಉರಿಸ್ಬಿಡ್ತೀನಿ, ಕಟ್ಟೋ.
ಆ ಸೋಮು ನಿಜವಾಗ್ಲೂ ಒಬ್ಬ ಹೀರೋ, ಅದಕ್ಕೆ ನಾನು ಒಪ್ಪಲ್ಲ. ಅವನೊಬ್ಬ ಕಾಡು ಮನುಷ್ಯ, ಜನ ಹೆದರ್ಕೊಳ್ತಾರೆ ಅಷ್ಟೇ. ಹೆದರ್ಕೊಳ್ಳೇಬೇಕು, ಯಾಕಂದ್ರೆ ಆತ ನ್ಯಾಯಕ್ಕೆ ಮನುಷ್ಯತ್ವಕ್ಕೆ ಹೊಡೆದಾಡ್ತಾನೆ. ನಾವು ಹಳ್ಳಿಗರ ಸೇವೆ ಮಾಡ್ತೀವಿ ಅಂತ ಸರ್ಕಾರ ಕಾಲೇಜು ಎಲ್ಲ ಬೆಂಬಲ ಕೊಟ್ಟು ಪ್ರಚಾರ ನೀಡಿ ಹೀಗ್ ನಮ್ಮನ್ನು ಕಳಿಸ್ತಾರೆ. ಅಕ್ಷರಜ್ಞಾನನೇ ಇಲ್ದಿರೋ ಮಹಾ ವ್ಯಕ್ತಿಯೊಬ್ಬ ತನ್ನ ಸಮಾಜಕ್ಕೆ ತನಗೇ ಗೊತ್ತಿಲ್ಲದೆ ಸೇವೆ ಸಲ್ಲಿಸ್ತಿದ್ದಾನೆ ಅಂತ ನೆನೆಸ್ಕೊಂಡ್ರೆ ನನಗೆ ರೋಮಾಂಚನ ಆಗುತ್ತೆ. ಲೇ ಸೀತಾ, ಕಣ್ಣಿಗೆ ಆಡಾತಿದಾಗಿದ್ದಾನೆ ಅಂತ ನಿಮ್ಗೆ ಅವನ ಮೇಲೆ ಹೆಚ್ಚಿಗೆ ಅಭಿಮಾನ? ಹೌದು, ಶಕ್ತಿ ಕಡಿಮೆ ಇರೋ ಹೆಣ್ಣಿನ ಮೇಲೆ ಸಾಮಾನ್ಯ ಗಂಡಿನ ದೌರ್ಜನ್ಯ ನಡೀತಾನೆ ಇರುತ್ತೆ. ಅದನ್ನ ಎದುರಿಸಿ ಹೋರಾಡೋನೇ ನಿಜವಾದ ಗಂಡು. ಎಸ್, ಸತ್ಯವಾದ ಮಾತು. ಐ ಸಪೋರ್ಟ್ ದಿಸ್. ನಿನ್ ನಿಜವಾದ ಹೆಣ್ಣು, ಅವನು ನಿಜವಾದ ಗಂಡು, ಹಾಗೆ ಇಟ್ಕೋ. ಸಿಲ ಇಲ್ಲೇ ಇರ್ತೀಯೋ. ಕಂಡದ್ದ ಕಂಡಂಗೆ ಹೇಳಿದ್ರೆ ನೀವೆಲ್ಲ ಕೆಂಡಂತ ಪಾಪ ಮಾಡಬೇಡಿ. ಇದ್ದದ್ದ ಇದ್ದಂಗೆ ಹೇಳಿದ್ರೆ ನೀವೆಲ್ಲ ಎದ್ಬಂದು ಎದೆಗೆ ಒದಿಬೇಡಿ. ಕಂಡದ್ದ ಕಂಡಂಗೆ ಹೇಳಿದ್ರೆ ನೀವೆಲ್ಲ ಕೆಂಡಂತ ಪಾಪ ಮಾಡಬೇಡಿ. ಇದ್ದದ್ದ ಇದ್ದಂಗೆ ಹೇಳಿದ್ರೆ ನೀವೆಲ್ಲ ಎದ್ಬಂದು ಎದೆಗೆ ಒದಿಬೇಡಿ. ಯಾವ್ದಾವ್ದೋಗೆ ಹೋಗ್ಬೇಡಿ, ಬರ್ವಾದ ಎಂದು ಮೀರ್ಬ್ಯಾಡಿ. ಯಾವ್ದಾವ್ದೋ ದಾರಿಗೆ ಹೋಗ್ಬೇಡಿ, ಬರ್ವಾದ ಎಂದು ಮೀರ್ಬ್ಯಾಡಿ. ಹುಡುಗಿರು ಚಡ್ಡಿಯ ಹುಡುಗಾರು ಲಂಗಾವ ತೊಟ್ಕೊಳ್ಳಿ, ಯಾವ್ದಾರ ದೇಸಾಗೆ ಪೈಪೂರ ಬಿಟ್ಕೊಂಡು ಮಾನಾನೆ ಕಳ್ಕೊಂಡು ಕುಂಕೊಳ್ಳಿ ಹೆಂಗಾರ ಉತ್ರಾಂಗೆ. ಹುಡುಗಿರು ಚಡ್ಡಿಯ ಹುಡುಗಾರು ಲಂಗಾವ ತೊಟ್ಕೊಳ್ಳಿ, ಯಾವ್ದಾರ ದೇಸಾಗೆ ಪೈಪೂರ ಬಿಟ್ಕೊಂಡು ಮಾನಾನೆ ಕಳ್ಕೊಂಡು ಕುಂಕೊಳ್ಳಿ ಹೆಂಗಾರ ಉತ್ರಾಂಗೆ. ಬೇಡ್ರಪ್ಪ ಆ ರೀತಿ ನಮ್ಗಲ್ಲ, ಇರ್ಲಪ್ಪ ನಮ್ ನೀತಿ ನಮ್ಗೆಲ್ಲ. ಬೇಡ್ರಪ್ಪ ಆ ರೀತಿ ನಮ್ಗಲ್ಲ, ಇರ್ಲಪ್ಪ ನಮ್ ನೀತಿ ನಮ್ಗೆಲ್ಲ. ಕಂಡದ್ದ ಕಂಡಂಗೆ ಹೇಳಿದ್ರೆ ನೀವೆಲ್ಲ ಕೆಂಡಂತ ಪಾಪ ಮಾಡ್ಬೇಡಿ. ಯಾವ್ದಾವ್ದೋ ದಾರಿಗೆ ಹೋಗ್ಬೇಡಿ, ಬರ್ವಾದೆ ಎಂದು ಮೀರ್ಬ್ಯಾಡಿ. ಬೆಣ್ಣೆಯ ಮಗ್ಲಾಗೆ ಬೆಂಕಿಯು ಇದ್ದಾಗ ಯಾವತ್ತೂ ಇರಬೇಕು. ಹೆಣ್ಣಿನ ಪಕ್ಕದಾಗೆ ಗಂಡೊಂದು ಬಂದಾಗ ಎದುರಾಗಿ ದೂರ ದೂರ ಇರಬೇಕು. ಬೆಣ್ಣೆಯ ಮಗ್ಲಾಗೆ ಬೆಂಕಿಯು ಇದ್ದಾಗ ಯಾವತ್ತೂ ಹುಷಾರಾಗಿರ್ಬೇಕು. ಹೆಣ್ಣಿನ ಪಕ್ಕದಾಗೆ ಗಂಡೊಂದು ಬಂದಾಗ ಎದುರಾಗಿ ದೂರ ದೂರ ಇರಬೇಕು. ಕಾಡ್ತೈತೆ ಪ್ರಾಯ ಮುಂದಾಗಿ, ಕೆಡ್ತೈತೆ ಜ್ಞಾನ ಮಂಗಾಗಿ. ಕಾಡ್ತೈತೆ ಪ್ರಾಯ ಮುಂದಾಗಿ, ಕೆಡ್ತೈತೆ ಜ್ಞಾನ ಮಂಗಾಗಿ. ಇದ್ದತ್ತ ಇದ್ದಂಗೆ ಹೇಳಿದ್ರೆ ನೀವೆಲ್ಲ ಎದ್ಬಂದು ಎದೆಗೆ ಒದಿಬೇಡಿ. ಯಾವ್ದಾವ್ದೋ ದಾರಿಗೆ ಹೋಗ್ಬೇಡಿ ಎಂದು ಮೀರ್ಬ್ಯಾಡಿ. Thank you.
ನಡ್ಕಂತ ಹೆಂಗೆಂಗೋ ಬಿದ್ಕಂತ ಮನ್ಸಾರ ಮೆರ್ಕಂಡ್ರೆ ಏನ್ ಬಂತು ಬುದ್ಧಿಯೆಲ್ಲ ಇದ್ರೂನು ಶುದ್ಧವಾಗಿ ಬಾಳ್ದಿದ್ರೆ ಮನ್ಸಾಗೆ ಹುಟ್ಟಿನೂ ಏನಾಯ್ತು ಪ್ರಾಣಿಗಳ ನಡ್ಕಂತ ಹೆಂಗೆಂಗೋ ಬಿದ್ಕಂತ ಮನ್ಸಾರ ಮೆರ್ಕಂಡ್ರೆ ಏನ್ ಬಂತು ಬುದ್ಧಿಯೆಲ್ಲ ಇದ್ರೂನು ಶುದ್ಧವಾಗಿ ಬಾಳ್ದಿದ್ರೆ ಮನ್ಸಾಗೆ ಹುಟ್ಟಿನೂ ಏನಾಯ್ತು ಸರಿಯಾಗಿ ನಡಿಬೇಕು ನಡಿದೋರ ಸೊಂಟಾವ ಮುರಿಬೇಕು ಎಲ್ಲರೂ ಸರಿಯಾಗಿ ನಡಿಬೇಕು ನಡಿದೋರ ಸೊಂಟಾವ ಮುರಿಬೇಕು ಕಂಡದ್ದ ಕಂಡಂಗೆ ಹೇಳಿದ್ರೆ ನೀವೆಲ್ಲ ಕೆಂಡಂತ ಕೋಪ ಮಾಡಬೇಡಿ ಇದ್ದತ್ತ ಇದ್ದಂಗೆ ಹೇಳಿದ್ರೆ ನೀವೆಲ್ಲ ಎದ್ಬಂದು ಎದೆಗೆ ಒದಿಬೇಡಿ ಯಾವ್ದಾವುದೋ ದಾರಿಗೆ ಹೋಗ್ಬ್ಯಾಡಿ ಪರ್ವಾದೆ ಎಂದು ಮೀರ್ಬ್ಯಾಡಿ ಯಾವ್ದಾವುದೋ ದಾರಿಗೆ ಹೋಗ್ಬ್ಯಾಡಿ ವಾದೆ ಎಂದು ಮೀರ್ಬ್ಯಾಡಿ ನಮ್ದು ಬೆಂಗಳೂರು ಬುದ್ಧಿ ಹೇಳಕ್ ಬಂದವರು ಇಲ್ಲೇ ಇದ್ಬಿಡ್ತಾರೆ ಅನ್ಕೊಂಡಿದ್ದೆ ಹಾಗಾಗಲ್ಲ ಸುಮ ನೀನೇ ಬೆಂಗಳೂರಿಗೆ ಬಾ ಎಲ್ಲಿದೆ ಆ ಊರು ಆ ಸಮುದ್ರ ತಾವದಂತಲ್ಲ ನಂಗೆ ಹೇಳು ಬೇಡ ನಾನು ಬುಟ್ಟು ದೂರ ಹೋಗ್ತೀನಿ ನೋರ್ನ ಕಟ್ಕೊಂಡು ಏನ್ ಮಾಡವ ಇಲ್ಲ ಸುಮ ಕನ್ನಡ ಮಾತಾಡೋರೆಲ್ಲ ಒಂದಲ್ಲ ಒಂದ್ಸಲ ಬೆಂಗಳೂರಿಗೆ ಬರಲೇಬೇಕು ಮತ್ತೆ ನಂತ 3 ರೂಪಾಯಿ ಇಲ್ವಲ್ಲ ಬಸ್ ನಿಮ್ಮಪ್ಪಂದ ನಮ್ಮಪ್ಪ ಬಸ್ ಫೇರ್ ಇಟ್ಟವನ ಯಾಕೆ ನಿಮ್ಮಪ್ಪನ ವಿಷಯ ಗೊತ್ತಿಲ್ವಾ ನಮ್ಮ ಅಪ್ಪನ ಸುದ್ದಿಗೆ ಬಂದ್ರೆ ತೆಪ್ಪರ್ ತಾಕ್ಬಿಡ್ತೀನಿ ನೋಡು ಖಾನ್ ಸಾಹೇಬ ಅವನ ಹೆಂಡ್ರು 3 ಜನ ಮಕ್ಕಳನ್ನ ಬಿಟ್ಟು ಆ ರೂಪಿ ಬೆಂಗಳೂರು ಹೊಂಟು ಹೋಗವನು ಪಾಪ ಅವರೆಲ್ಲ ಅಲ್ಲಿ ಬಾಯಿ ಬರ್ಕೊತಾವ್ರೆ ಆ ಖಾನ್ ಸಾಹೇಬನ್ ಒದ್ದು ಬುದ್ಧಿ ಹೇಳಿ ಆ ಸಂಸಾರ ಸೇರಿಸುವ ಅಂತ ನಾನು ಹೊಂಟೀನಿ ಅಂತ ಆಗ್ತೀನಿ ನೋಡು ಈಗ 3 ರೂಪಾಯಿ ತಕ ಟಿಕೆಟ್ ಕೊಡು ತಕ ಟಿಕೆಟ್ ಕೊಡು ನೀ ಕುಂತ್ಕೋಪ್ಪ ಈ ಚೀಟಿಗೆ 19 ರೂಪಾಯ
ಎಂದ್ರನ್ನ ಬಿಟ್ಟು ಓಡೋದನ್ನ ಬುದ್ಧಿ ಹೇಳಿ ಕರ್ಕೊಂಬರಕ್ ಹೋಗ್ತಾ ಇದೀಯಾ? ತಾವ್ ತಾಯಿ ಯಜ್ಮಗನು ನೀನು, 100 ವರ್ಷ ಚಂದಾಗಿರು. ಕೇಳ್ದೇನು ಎಣ್ಣಿನ ಕಟ್ಟ ಎನ್ಗೆ ಗೊತ್ತು? ಅವ್ವ ನಮ್ಮ ಅಪ್ಪನು ಹಂಗೆ ಅಂತೆ, ನನ್ ಚಿಕ್ಕ ವಯಸ್ಸೆ ನಮ್ಮ ಅವನ್ ಬಿಟ್ಟು ಓಡೋದಂತೆ. ಹೀಗಾಗಿದ್ರೆ ಅವನ್ನ ಮುಸುಡಿ ಬುದ್ಧಿ ಮೂಗ್ದಾರ ಕಟ್ಟಾಗ್ತಿದ್ದೆ. ಸೋಮ ನೀನು ಬಂದ್ಬಿಟ್ಟ ಬೆಂಗಳೂರಿಗೆ? ನೀವ ಏಟ್ ಬೇಕ್ ಸಿಕ್ಬಿಟ್ರಿ ಅದಕ್ಕೆ ಹೇಳೋದು ಬೆಂಗಳೂರೇ ಸ್ವರ್ಗ ಅಂತ. ಇಂತ ತಗಡ್ಬಗಡ ಊರ್ನ ನಿನ್ನಂತಾನೆ ಹೊಗಳ್ಬೇಕು. ಅತ್ರಿ ನೀನೇ ಕಿಲಿಗ್ ಬಂದೆ? ಸಿದ್ದಿ ಚೌಕ ಅಂದ್ರೆ ಇದೆ ತಾನೆ ನಮ್ ಕೂಡ್ಲು ಪಕ್ಕ ಇರೋದು. ಲೇ ಕಣ ಸ್ವಲ್ಪ ತೋರ್ಸೋಗ. ನೀವ್ ಹೇಳಿದ್ಮೇಲೆ ಆಯ್ತು ಬದ್ದಿ ಬನ್ನಿ ನಡಿಯೋಣ. ಸೋಮಣ್ಣ ಚಂದಾಗೈತೆ ಕಣ್ಣ ಚಂದ. ನಿಮ್ದು ಯಾಕೆ ಎಲ್ಲಿಗೆ ಬಂದಿದ್ದು? ಈ ತಕ್ಷಣ ಎಲ್ಡು ಮುಚ್ಕೊಂಡು ಊರ್ಗೋಗಿ ಎಂಡ್ರು ಮಕ್ಕಳ ಜೊತೆ ಬಾಳ್ವೆ ಮಾಡ್ತೀಯ? ಕೈ ಕಾಲು ಮುರಿದು ಒತ್ಕೊಂಡೋಗ್ಲ. ಸೋಮಣ್ಣ ನಮ್ದು ಕೈ ಕಾಲು ಎರಡೂ ಬೇಕು. ಈಗ್ಲೇ ಊರಿಗೆ ಹೋಗಿ ಹೆಚ್ಚಿ ಮಕ್ಕಳು ಸೇರ್ಕೊತಾನೆ. ನಮ್ದು ಮಾತು ನಂಬು ಸೋಮಣ್ಣ. ನಿನ್ ಮನೆ ಕಾಯೋದ ಕಾಕಿ ಬಟ್ಟೆ ಕೈಯಲ್ಲಿ ತಂಬೂಕ ಆಗಿರ್ಬೇಕು. ಅಪ್ಪೋ ಅಪ್ಪ ನಮ್ಮಪ್ಪ ಇಂಥ ಮಗನ ಎತ್ತು ತಬ್ಲಿ ಮಾಡಿ ಓಡ್ ಬಂದ್ಬಿಟ್ಟಲ್ಲ, ಇಷ್ಟೊಂದ್ ವರ್ಷ ಆದ್ರೂ ಹಳ್ಳಿ ಕಡೆ ತಲೆ ಹಾಕೋದೆ ಬೇಡವಾ? ಇದ್ ನ್ಯಾಯವಾ? ತೆಗಿ 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 ತೆಗಿ. ನಿಮ್ಮಪ್ಪ ನೀನು ಕಾಕಿ ಬಟ್ಟೆ ತಂಬುಕ ಕೈಲಿ ಹುಲಿ ಹಚ್ಚ ನೋಡವ ತೆಗಿ 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 ತೆಗಿ. ಅಪ್ಪ 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 ಅಪ್ಪ. ಹುಲಿ ಹಚ್ಚ ಇಲ್ಲ, ತಪ್ಪಾಯ್ತು ಕಣನು, ನೀ ನಮ್ಮ ಅಪ್ಪ ಅಲ್ಲ, ಕ್ಷಮಿಸಿದ್ದೀನಿ, ಹೋಗ್ಲಿ ಬಿಡು. ಹುಚ್ಚುಚ್ಚಾಡಿ ಚೇತಲ್ಲ ಹೊರತಾಕಿ ತಿರುಗಿ ಕೈ ಮುಗಿತು. ನಾನೊಂದ್ಸಲ ಓದ್ತೀನಿ ಕಣನು. ಅಯ್ಯಯ್ಯಯ್ಯಯ್ಯೋ ಅಲೆ ದುರ್ಗಮ್ಮ ತಾಯಿ, ಇನ್ನೂ 3 ಜನ ಬಂದ್ರಲ್ಲ ಅಪ್ಪಂದ್ರು. ಬಂದೇ ಬಂದ್ರ ನಮ್ಮ ಅಪ್ಪಂದ್ರ ಎಲ್ಲ ಹಂಗೆ ಇದ್ದೀರ. ಬಟ್ಟೆ ಪಟ್ಟೆ ತೆಗಿರಿ ನೋಡವ. ಓ ಹುಲಿ ಹಚ್ಚೆ ಹುಲಿ ಹಚ್ಚೆ ಅದೇ ಎದೆ ಮ್ಯಾಗೆ ನಮ್ಮ ಅಪ್ಪ ಹುಲಿ ಹಚ್ಚೆ ಅದೇ ಎದೆ ಮ್ಯಾಗೆ ಹುಲಿ ಹಚ್ಚೆ ಒಂದ್ಕಿತ ನೋಡ್ಬಿಡವ. ಅಯ್ಯೋ ಅರೆ ಇಲ್ವಾ? ಅಯ್ಯಯ್ಯೋ ಎದೆ ಮ್ಯಾಗ ಹಚ್ಚೇನೆ ಇಲ್ಲ. ನೀವ್ ಯಾರು ನಮ್ಮ ಅಪ್ಪ ಅಲ್ಲ. ತಪ್ಪಾಯ್ತು, ಸಂಸದಿನ ಹೋಗಿ ತಿಪ್ಪಾರಲ್ಲಿ ಎದೆ ಮೇಲೆ ಹುಲಿ ಹಚ್ಚಾರ ನಿಮ್ಮ ಅಪ್ಪ ನೋಡ್ಬೇಕಾ? ಅಯ್ಯಯ್ಯೋ ದುರ್ಗಮ್ಮ ತಾಯಿ ಹೆಂಗಮ್ಮ ಹುಡುಕ್ಲಿ ನಾನು? ಅಯ್ಯಯ್ಯೋ ನಿಮ್ ಎದೆ ಮ್ಯಾಗೆ ನಮ್ಮಪ್ಪ ತಂಬೂಕ ಕಾಕಿ ಬಟ್ಟೆ ಯಾಕಂಬ್ರ ಇಲ್ಲ. ಅಪ್ಪ ಅಂದ್ರೆ ಅಪ್ಪ ಐನಾತಿ ಅಪ್ಪ ಹೊಸಿಕೊಂಡಿ ತೆಗಿತೀಯ ಎದೆ ಮೇಲೆ ಹುಲಿ ಹೆಚ್ಚೆ. ಇವನೇ ನಮ್ಮಪ್ಪ, ಇವನೇ ನಮ್ಮಪ್ಪ. ನನ್ ಯಾಕಿಲ್ಲಿ ಕರ್ಕೊಂಬಂದಿದ್ದೀರ ಸ್ವಾಮಿ? ನಾನು ಹೋಗ್ಬೇಕು, ಬಿಟ್ಬಿಡಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದಕ್ಕೆ, ತಪ್ಪು ಮಾಡದಿದ್ದವರಿಗೆ ನ್ಯಾಯ ದೊರಕಿಸೋಕಿರೋ ಕೋರ್ಟ್ ಇದು.
ಕೊರಟು ಅಂದ್ರೆ ನಿಮ್ಮೂರ್ನಾಗಿರಕ್ಕಿಲ್ವಾ? ಪಂಚಾಯತಿ ಕಟ್ಟೆ. ಓಹೋ ಹೋ ಹೋ ಹೋ, ದೊಡ್ಡ ಮನೆ ಪಂಚಾಯತಿ ಕಟ್ಟೆ ಎನ್ನಿ. ಪಾಪ ಅವ್ರೇನ್ ತಪ್ಪು ಮಾಡೋರಂತ ಅವ್ರನ್ನ ಅಲ್ಲಿ ಕೂರಿಸಿದ್ದೀರಿ? ಯುವರ್ ಆನರ್, ಈತ ಬೆಂಗಳೂರು ಸಿಟಿ ರಸ್ತೆಗಳಲ್ಲೂ ಪೊಲೀಸ್ ಪೆರೇಡ್ ಮೈದಾನದಲ್ಲಿ ಪೊಲೀಸ್ನವರು ಮೈ ಮೇಲೆ ಬಿದ್ದು ಸಾರ್ವಜನಿಕರಿಗೆ ಅನಾನುಕೂಲವನ್ನು ಉಂಟು ಮಾಡಿದ್ದಾನೆ ಅಂತ ಪೊಲೀಸ್ನವರು ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ. ಪ್ಲೀಸ್ ಪ್ರೊಸೀಡ್. ನಿನ್ನ ಹೆಸರೇನು? ಸೋಮು. ಯಾವರು? ಸುಂದಲಗಿ. ನಿಮ್ಮ ಅಪ್ಪನ ಹೆಸರೇನು? ಗೊತ್ತಿಲ್ಲ. ನಿಮ್ಮ ಅಪ್ಪನ ಹೆಸರು ಗೊತ್ತಿಲ್ವೋ ಅಥವಾ ನಿಮ್ಮ ಅಪ್ಪ ಯಾರು ಅಂತಲೇ ಗೊತ್ತಿಲ್ವೋ? ಯಾರು ಅನ್ನೋದೇ ಗೊತ್ತಿಲ್ಲ. ನಮ್ಮ ಹಳ್ಳಿಲಿ ಇರೋರೆಲ್ಲ ಅಪ್ಪ ಇಲ್ದೆ ಹುಡ್ದವನು ಅಪ್ಪ ಇಲ್ದೆ ಹುಡ್ದವನು ಅಂತಿದ್ರು. ಮಲ್ಲಿ ಕೆಟ್ಟ ಜನ. ಅದೇ ಬೆಂಗಳೂರಿಗೆ ಬಂದೆ. ಇಲ್ಲಿ ನಿಮ್ಮ ಅಪ್ಪ ಯಾರು ಅಂತ ಯಾರು ಕೇಳಲೇ ಇಲ್ಲ ಸ್ವಾಮಿ. ಪಟ್ಟಣದವರು ಚಿನ್ನದಂತವ್ರು ಅಂತ ಬಲು ಸಂತೋಷ ಪಟ್ಟೆ. ಈಗ ತಿರ್ಗಾ ನೀವು ನಿಮ್ಮ ಅಪ್ಪ ಯಾರು ಅಂತ ಕೇಳ್ತಿರಲ್ಲ, ನೀವೆಂತ ಜನ? ಅಪ್ಪ ಇಲ್ದೆ ಹುಟ್ಟೋ ಕಾಯ್ತದ? ಅದೇ ನಿನ್ನೊಂದ್ಸಲ ಕೇಳೋದು ನೀವು? ಅಪ್ಪ ಇಲ್ದೆ ಹುಟ್ಟಿದ್ ನಂತೆಪ್ಪ ನಿಮ್ಮಂಗೆ ಇಜಾರ ಪಜಾರ ಹಾಕೊಂಡು ಹಳ್ಳಿಗೆ ಬರ್ತಾರೆ, ತೆಪ್ಪು ಮಾಡ್ತಾರೆ, ತಲೆ ಮುಡ್ಕೊಂಡು ಓಡ್ ಓಡೋಯ್ತಾರೆ. ನಮ್ಮಂತವ್ರು ಹುಟ್ಟುಬಿಡ್ತೀವಿ, ಎಲ್ಲಿ ತಲೆ ಚಚ್ಕೊಂಡು ಸಹ ಹೇಳಿ. ಸೋಮು, ಬೆಂಗಳೂರಿನಲ್ಲಿ ನಿಮ್ಮ ಅಪ್ಪನ ಹುಡುಕ್ತಾ ಇದೀಯಾ? ತಿರುಪ್ತಿಲಿ ಬೋಳ್ ತಲೆ ಅವ್ರನ್ನ ಹುಡುಕ್ದ ಹಾಗೆ. ಹಂಗೇನ್ ಬೇಡಿ ಸಾರು, ಬೆಂಗಳೂರಿನಾಗೆ ಎಲ್ರು ಕೆಟ್ಟವರು ಅಂತ ನಾ ಹೇಳ್ತಿಲ್ಲ. ಹೋಗ್ಲಿ, ನಿಮ್ಮ ಅಪ್ಪನ ಕಂಡು ಹಿಡಿಯೋದಕ್ಕೆ ಗುರ್ತು ಗಿರುತು ಏನಾದ್ರು ಇದೆಯಾ? ಅದೇ ಕಾಕಿ ಬಟ್ಟೆ ಹಾಕೊಂಡು ಬೇಟೆಗಾರ ಇದ್ನಗಿದ್ನಂತೆ, ಎದೆ ಮ್ಯಾಗೆ ಹುಲಿ ಹಚ್ಚಿ ಆಯ್ತಂತೆ. ಅದರಲ್ಲಿ ನಿಮ್ಮ ಅಪ್ಪನ ಹುಡುಕ ಭರಾಟಿನಲ್ಲಿ ಪೊಲೀಸ್ನವ್ರು ಶರ್ಟ್ ಎಲ್ಲ ಹರಿದು ಬಿಟ್ಟಿಯಂತೆ. ಶರ್ಟ್ ಯಾವ ಮಹಾಸಾರು, ನಮ್ಮಪ್ಪ ಕೈಗೆ ಸಿಕ್ಲಿ, ಕರಳು ಕರಳು ಬಗಲ್ಬಿಡ್ತೀನಿ. ಯುವರ್ ಆನರ್, ತಪ್ಪು ಮಾಡಿರೋ ಈ ಹುಡುಗ ಹಳ್ಳಿಯ ಮುಗ್ಧ, ವೆರಿ ಇನ್ನೊಸೆಂಟ್. ಇವನದು ನಿಷ್ಕಪಟ ಹೃದಯ, ಪಟ್ಟಣದ ನಾಗರಿಕತೆ ಏನು ಅಂತ ತಿಳಿದವನು. ಇವನಿಗೆ ತಿಳುವಳಿಕೆ ಹೇಳಿ ಅತಿ ಕಡಿಮೆ ಶಿಕ್ಷಣ ವಿಧಿಸಬೇಕು ಅಂತ ಸರ್ಕಾರದ ಪರವಾಗಿ ನಾನು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಸುಂಡಲಿಗೆ ಸೋಮ ಎಂಬ ಹಳ್ಳಿ ಯುವಕ ತಿಳಿಯದೆ ಮಾಡಿದ ಸಾರ್ವಜನಿಕ ಗೊಂದಲಕ್ಕಾಗಿ ಒಂದು ವಾರ ಸಾದಾ ಸಜವನ್ನು ವಿಧಿಸಲಾಗಿದೆ. ಶಿಕ್ಷೆ ಮುಗಿದ ನಂತರ ಸದರಿ ಸೋಮು ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕೆಂದು ಆದೇಶ ನೀಡಲಾಗಿದೆ. ಸಾರು, ಸಾರು, ನೀವು ದೇವರಂತ ಮನಸ್ಸರು, ನಿಮ್ಮಂತ ಅಪ್ಪ ನಂಗೆ ಇರಬಾರ್ದಾಗಿತ್ತ? ಅಯ್ಯ ಪುಣ್ಯಾತ್ಮ, ನೋಡ್ಕೋ, ನನ್ನ ಎದೆಲಿ ಹುಲಿ ಹಚ್ಚೆ ಇಲ್ಲ. ನಿಮ್ಮಂಗೆ ಇಜಾರ ಪಜಾರ ಹಾಕೊಂಡು ಹಳ್ಳಿಗೆ ಬರ್ತಾರೆ, ತೆಪ್ ಮಾಡ್ತಾರೆ, ತಲೆ ಮಡ್ಕೊಂಡು ಓಡ್ ಓಡೋಯ್ತಾರೆ, ನಮ್ಮಂತವ್ರು ಹುಟ್ಟುಬಿಡ್ತೀವಿ. ಸಲ್ಟ್ ಯಾವ ಮಹಾಸಾರು, ನಮ್ಮಪ್ಪ ಕೈಗೆ ಸಿಕ್ಲಿ, ಕರಳು ಕರಳು ಬಗಲ್ಬಿಡ್ತೀನಿ. ಒಂದು ವಾರ ಸಜಾನು ಜಾಸ್ತಿನೇ. ಅವರು ತಪ್ಪೇ ಇಲ್ಲದೆ ಅಪಮಾನಕ್ಕೆ ಒಳಗಾಗೋ ಇಂಥ ಬಡಪಾಯಿಗಳನ್ನ ಸಮಾಜ ಗಣ್ಯರನ್ನಾಗ ಮಾಡೋ ವ್ಯವಸ್ಥೆ ಆಗಬೇಕು. ಪುರುಷೋತ್ತಮ, ಪುರುಷೋತ್ತಮ, ನೀನೇನಯ್ಯ? ಹೌದು ನಾನೇ. ಮತ್ತೆ ಯಾಕೆ ಒಪ್ಕೊಳ್ಳಿಲ್ಲ? ಹೇಗೋ ಒಪ್ಕೊಳ್ಳೋದು? ನನ್ನ ಗೌರವ ಅಂತಸ್ತು ಪ್ರತಿಷ್ಠೆಗಳ ಗತಿ ಏನಾಗೋದು? ಇದೆಲ್ಲ ಅವನಿಗೆ ಬೇಕಾಗಿಲ್ಲ ಪುರುಷೋ. ಅವನು ನಾಯಿ ಹಾಗೆ ಹುಡುಕೊಂಡು ಅಳಿತಾ ಇರೋದು, ಬರೀ ಅಪ್ಪನ್ನ ಒಪ್ಕೋ. ಒಪ್ಕೊಂಡ್ರೆ ನಾಲ್ಕು ಜನ ನನ್ನ ನೋಡಿ ಏನಂತಾರೆ? ಪುರುಷರಿಗೆಲ್ಲ ಉತ್ತಮ ಅಂತ ಹೇಳ್ತಾರೆ. ಅದು ಹೋಗ್ಲಿ, ಈಗ ನೀನು ಸುಮ್ಮನೆ ಇದ್ರೆ ನೀನ್ ಹೆತ್ತು ಮಗ ಬೀದಿನಲ್ಲಿ ಅನಾಥನಾಗಿ ಅಳಿತಾನೆ ಕಣಯ್ಯ, ಅವಾಗ ನಿನ್ಗೆ ಅವಮಾನ ಆಗೋದಿಲ್ವೇನೋ ಅಲ್ವೋ? ಇದನ್ನೆಲ್ಲ ಕೇಳ್ಕೊಂಡು ನೀನು ಆ ಪೂಜ್ಯ ಸ್ಥಾನದಲ್ಲಿ ಹಾಗಯಾ ಕೂತಿದ್ದೆ? ರಂಗನಾಥ, ಹಾಗಾದ್ರೆ ನೀನು ಈಗಲೇ ರಾಜೀನಾಮೆ ಕೊಟ್ಬಿಡ್ತೀನಿ. ಹೌದು, ಎದೆ ಮೇಲೆ ಹುಲಿ ಹಚ್ಚೋರವರೆಲ್ಲ ಅಪ್ಪಂದಿರಕ್ಕೆ ಹಾಕ್ತಾರೇನೋ. ಹ್ಮ್, ಮುಚ್ಕೋ. ಕಾಲ ಬರುತ್ತೆ, ಸತ್ಯ ಗೆಲ್ಲುತ್ತೆ.
ಯಾಕಮ್ಮ ಹಾಕೊತ್ಕೊಂಡ್ಬಿಟ್ಟೆ? ಸಾರಿ ಡ್ಯಾಡಿ, ಕಾರ್ನ ಶೆಡ್ಡಿಗೆ ಬಿಟ್ಟು ಬರ್ತೀನಿ. ಡ್ಯಾಡಿ, ಡ್ಯಾಡಿ, ಆ ಹಳ್ಳಿ ಹುಡುಗ. ಯಾವ ಹಳ್ಳಿ ಹುಡುಗ? ಏನಿಲ್ಲ ಡ್ಯಾಡಿ, ಇಟ್ಸ್ ಆಲ್ ರೈಟ್. ಇಪ್ಪತ್ತಾರು ವರ್ಷಗಳ ಹಿಂದೆ ಎಲ್ಲೋ ದೂರದ ಕಾಡಿನಲ್ಲಿ ಏನೂ ತಿಳಿದಿರೋ ಒಂದು ಹುಡುಗಿಗೆ ಮೋಸ ಮಾಡಿ ಬೆಂಗಳೂರಿಗೆ ಬಂದ್ಬಿಟ್ಟ ಕ್ಷಣ ನಿನ್ ಪಾಪ ಅಳಸೋಗುತ್ತೇನ? ನೋಡು, ನಿನ್ನ ಕರ್ಮ ಹುಲಿಯಾಗಿ ನಿನ್ನ ಎದುರುಗಡೆ ಬಂದು ನಿಂತಿದೆ. ಮರವಾದ ಕಾಪಾಡೋದ್ರು ಏನೋ ರೌಡಿ ತನನೇ ಕಸಬ್ ಮಾಡ್ಕೊಂಡು ಅನ್ನ ತಿಂತಿದ್ದೀನಿ ಗುರು. ನೀ ನನ್ನ ಪಬ್ಲಿಕ್ ಮಾಡ್ಬೇಡ ಗುರು, ನನ್ನ ಮಾನ ಹೋಗ್ತದೆ. ಚಾಕು ಚಿಕ್ಕ ಬಿದ್ದ ಮಣ್ಣು ಮುಕ್ತ. ಪುರುಷೋತ್ತಮ, ಒಬ್ಬ ಮನುಷ್ಯ ಹುಟ್ಟೋಕೆ ಮತ್ತೊಬ್ಬ ಮನುಷ್ಯ ಕಾರಣ ಇರಬಹುದು, ಆದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಕೊಲ್ಲೋಕೆ ಸಾಧ್ಯವೇ ಇಲ್ಲ. ನಮಸ್ಕಾರ ಸರ್. ಸೋಮು, ಇವತ್ತು ನಿನ್ನ ಬಿಡುಗಡೆ. ಇದು ನೀನ್ ಸಂಪಾದನೆ ಮಾಡಿದ ಹಣ, ಇದು ಜೈಲ್ ವಾರಂಟ್. ಇದನ್ನ ಸರ್ಕಾರಿ ಬಸ್ಸಲ್ಲಿ ತೋರಿಸಿದ್ರೆ ಬಿಟ್ಟು ನಿಮ್ ಊರ್ ಸೇರ್ಕೋಬಹುದು. ಹೋಗ್ಬಪ್ಪ. ತಿರ್ಗಾ ಬರ್ಬೇಕಾ ಸರ್? ಆಳ ಗ್ಯಾಸ್ ಬಲ ಬರಬೇಡ, ಹೋಗಪ್ಪ.
ಪಟ್ಟಣದಾಗ ನೀ ಇರೋ ಜಾಗ ಬರ್ಕೊಟ್ಟಿದ್ದಲ್ಲ, ಆ ಚೀಟಿ ಹೊಳೆಯಾಗಿ ಬಿದ್ದೋತು. ಕಷ್ಟಪಟ್ಟು ಎತ್ಕೊಂಬಂದು ನೋಡಿದ್ರೆ ಅಕ್ಷರಗಳೆಲ್ಲ ಶುದ್ಧವಾಗಿ ನೀರಿನಾಗ ತೊಳೆದೋತು. ಹೋಗ್ಲಿ ಬಿಡು, ಈಗ ನಾನೇ ನಿನ್ ಕೈಗೆ ಸಿಕ್ಕಿದ್ದೀನಲ್ಲ. ಎಲ್ಲಿಗೆ? ಬ್ಯಾಡ ಬಿಡಿ, ನಾನು ನಿನ್ನ ಪ್ರೇಮದ ಫಲವಾಗಿ ಬಂದ ಮಗ. ಲೇ ಪುರುಷೋತ್ತಮ, ಎಷ್ಟೆಷ್ಟೋ ಪಾಪಗಳನ್ನ ಮಾಡಿದ್ದಾಯ್ತು, ಇವನಿಗೊಂದಿಷ್ಟು ಅನ್ನ ಹಾಕಿ ಆ ಪಾಪಗಳನ್ನ ಕಳ್ಕೊಳ್ಳೋದಕ್ಕೆ ಯೋಚನೆ ಮಾಡಬಾರ್ದೆ? ರಂಗನಾಥ, ಅವನಿಲ್ಲೇ ಇತ್ತು ಒಂದ್ ಸಮಯ. ನನ್ನ ಎದೆ ಮೇಲಿರೋ ಹುಲಿ ಹಚ್ಚೆ ಅವನ್ ಕಣ್ಣಿಗೆ ಬಿಟ್ಬಿಟ್ರೆ ಕಣ್ಣಿಗೆ ಬಿದ್ದಾಕ್ಷಣ ಆಗೋಯ್ತೆ. ನೀನು ಹೇಳಿಲ್ವೆ ಹುಲಿ ಹಚ್ಚೆ ಇದ್ದವರೆಲ್ಲ ಅಪ್ಪ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ? ನಾನು ಹೇಳಿದ್ರೆ ತಾನೇ ಅವನು ಒಪ್ಪೋದು? ಹೌದೌದು, ನೀನು ಹೇಳೋದು ನಿಜ. ತಲೆ ಮೇಲೆ ತಲೆ ಬಿದ್ರು ನಾನು ಅವನಪ್ಪ ಅಂತ ಹೇಳ್ಕೊಡ್ದು. ಪ್ರಾಮಿಸ್? ಪ್ರಾಮಿಸ್. ರಂಗನಾಥ, ಅವನಿಗೆ ಬೇರೆ ಕಡೆ ಎಲ್ಲಾದರೂ ಕೆಲಸ ಕೊಡಿಸ್ಬಾರ್ದೆ? ತಿರುಗಿ ಅದೇ ತಪ್ಪು ಮಾಡ್ತೀಯಲ್ಲ, ಅವನು ಇಲ್ಲೇ ಇರೋದ್ರೆ ನೋಡು, ಮನೆಗೂ ಕಾಂಪೌಂಡ್ಗೂ ಮಧ್ಯದಲ್ಲೇ ಓಡಾಡಬೇಕು, ಮನೆ ಒಳಗೆ ಕಾಲ್ ಇಟ್ಕೊಡ್ದು. ಹಲೋ ಬ್ರದರ್, ನೈಸ್ ಟು ಸೀ ಯು. ಸೀ ಯು ಸೀ ಯು. ಯಾವಾಗ ಬಂದ ಬೆಂಗಳೂರಿಗೆ? ಬಂದು ಒಂದು ವಾರ ಆಯ್ತು. ಮತ್ತೆ ಮುಖನ ಏನ್ ಮಾಡ್ಲಿ ಸೋಮವಾರ? ಈ ಮನೇಲೆ ನಿನ್ನ ಕೆಲಸ, ಆ ಔಟ್ ಹೌಸ್ ನಲ್ಲೇ ನಿನ್ನ ವಾಸ, ಈ ಮನೆ ಕಾವಲು ಕಾಯೋದು ಎಷ್ಟು ಅಷ್ಟೇ ನಿನ್ನ ಜವಾಬ್ದಾರಿ. ವೆರಿ ಗುಡ್ ಅಂಕಲ್. ಸೋಮು ನಮ್ಮನೆಲ್ಲ ಇರ್ತಾನ? ಓ, ಇವನು ನಿನಗೂ ಪರಿಚಯನೇ ಮಂಜು? ಸೋಮು ಈ ಮನೆಗೆ ಸೆಕ್ಯೂರಿಟಿ ಆಫೀಸರ್ ಕಣಿಯ. ನೋಡು ಸೋಮು, ಸದ್ಯ ಖರ್ಚಿಗೆ ಒಂದಿಷ್ಟು ದುಡ್ಡು ಇಟ್ಕೋ, ಸಂಬಳದ ವಿಷಯ ನಾನು ಮಾತಾಡ್ತೀನಿ, ಇನ್ನು ಊಟ ತಿಂಡಿ ಮಂಜು ಅತ್ತೆ ನೋಡ್ಕೋತಾರೆ. ನಾ ಬರ್ಲಾ? ನಿಮಗೆ ಸಾನ ಕಷ್ಟ ಕೊಟ್ಟೆ. ನನ್ನ ಹುಡುಗರು ಸ್ಥಳಿದ್ದಾಗಪ್ಪ, ನಾ ಬರ್ಲಾ? ಹೇ ಬ್ರದರ್, ನೀನ್ ನೋಡಿದ್ರ ಒಂಥರ ಹೆದರಿಕೆ ಆಗತ್ತಲ್ಲಪ್ಪ. ಯಾಕೆ ಬ್ರದರು? ಅದೇ, ನಮ್ಮ ಮನೆಗೆ ಒಬ್ಳು ಅಗಸ್ರ ಹುಡುಗಿ ಬರ್ತಾಳಲ್ಲ ವೇಣಿ ಅಂತ, ಅವಳಿಗೂ ನನಗೂ ಒಂಥರ ಇದು. ಇದು ಅಂದ್ರೆ? ಅದೇ ಅದು ಅದು ಗೊತ್ತಾಗ್ಲಿಲ್ಲ. ಸೀತನ ನಿನ್ ನೋಡಿದ್ರೆ ಒಂಥರ ಅದಲ್ವಾ? ಅದೇ ಇದು ಕೇಳಿದ್ರೆ ಆವು ನಾನು ಗೊತ್ತಲ್ಲಪ್ಪ. ಅದಕ್ಕೆ ನಮ್ಮಿಬ್ರು ಓಡಾಡ್ತಲ್ಲಿ ಇದು ಒತ್ತಾಸೆ ಇರ್ಲಿ ಅಂತ. ನಿಜಾಯ್ತಿ ಇರೋವರೆಗೂ ನಿನ್ಗೆ ಏನಾಯ್ತಿ? ಹೋಗ್. ಏನಿಲ್ಲ, ರಂಗನಾಥ್ ಹತ್ರ ಒಬ್ಬ ವಾಚ್ಮನ್ ಬೇಕಂತ ಹೇಳಿದ್ದೆ. ಅವನೇ ಅವನೇ ಸೋಮು ಅಂತ. ಸೋಮು, ಒಳ್ಳೇದಾಯ್ತು. ನೀವ್ ಅಪ್ಪ ಮಕ್ಕಳು ಮನೇಲಿ ಒಂದ್ಗಳಿಗೆ ಸರಿಯಾಗಿರೋದಿಲ್ಲ. ಹೌದು, ಫೈನ್. ಸೀತಾ, ಸಿಗನು ಅಂತ ನನ್ ಪಾಡು ನಾನು ಹುಟ್ಟಿದ್ದೆ ನನ್ ತೆಪ್ಪ. ಆ ಪುಟ್ಟ ಮಗ ಅಪ್ಪ ತಲೆ ಮರೆಸ್ಕೊಂಡು ಓಡೋದ್ರೆ ಈ ಜನ ಯಾಕೆ ನನ್ನ ಅವ್ವನ ಮಗನೇ ಅವ್ವನ ಮಗನೇ ಅಂತ ಅಂಗಾಡಿಸಿ ನಗಾಡ್ಬೇಕು? ಸೋಮು, ನನ್ ದೇಶದ ಹೆಸರೇನ್ ಗೊತ್ತಾ? ಸಂಕೇಶ್ವರ. ಅಯ್ಯೋ, ಅದ್ ನಿಮ್ಮೂರು, ಭಾರತ ದೇಶ ಅಂತ. ಅವಳ ನಮ್ಗ್ಯಾಕೆ ತೆಗೆದ್ ಬಿಸಾಕು? ಹಾಗಲ್ಲ, ಇಲ್ಲಿ ಕೇಳು. ಭರತನ ಅಪ್ಪನೂ ನಿಮ್ಮಪ್ಪನ ಹಾಗೇನೆ. ಅವನೊಬ್ಬ ದೊಡ್ಡ ರಾಜ, ಕಾಡ್ಗೆ ಹೋಗಿದ್ದಾಗ ಒಂದ್ ನಂಬಿಸಿ ಅನುಭವಿಸಿ ಪಟ್ಟಣಕ್ಕೆ ಹೋಗಿ ಮರ್ಬಿಟ್ಟ. ಅಳ್ಕಟ್ ನನ್ನ ಮಗನೇ. ಅವನಪ್ಪನೇ ಭರತನ ಹತ್ರ ಬಂದು ನೀನ್ ನನ್ ಮಗನೇಪ್ಪ ಅಂತ ಒಪ್ಕೊಂಡ. ಅವನೇ ಭರತರಾಜ. ಸೋಮು, ಅವನೇ ಭರತರಾಜ. ಆ ಹೆಸರೇ ಈ ದೇಶಕ್ಕೆ ಬಂತು. ಹಂಗಾರೆ ನಮ್ಮಪ್ಪನು ನನ್ ತಾವ ಹಂಗೆ ಬರ್ತಾನೆ ಅಂತೀಯ? ಖಂಡಿತ ಬರ್ತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಯಾರಿಗೂ ಬಿಡದೆ ನಾನೊಬ್ನೇ ಅಗದು ಅಗದು ನುಂಗಾಪೂರ್ಣ ಅನಿಸ್ತದೆ. ಹೌದಾ? ನಿಜವಾಗ್ಲೂ ಅದಕ್ಕೂ ಕಾಲ ಬರ್ಬೇಕು. ಅದ್ ಸರಿ, ನಾನ್ ಯಾವುದೋ ದೂರದ ಹಳ್ಳಿ ಮುಕ್ಕ, ನಾನು ಅಂದ್ರೆ ಈಟು ಬೆರೆತ್ಕೋತಿದೆಯಲ್ಲ, ನನ್ ಕಂಡ್ರೆ ನಿಂಗೆ ಏನನಿಸ್ತದೆ? ನೀನ್ ಹೇಳ್ತಾಗೇನೆ ಇನ್ಯಾರ ಕೈಗೂ ಸಿಗ್ದೆ ನಿನ್ ಕೈಲಿ ಅಗುಸ್ಕೊಂಡ್ ಅಗುಸ್ಕೊಂಡ್ ನುಂಗುಸ್ಕೊಳ್ನ ಅನ್ನೋಷ್ಟ ಆಸೆ. ನೀನ್ ಹೇಳಿದ್ರೆ ನಾನ್ ಬಿಟ್ಬಿಡ್ತೀನ. ನೀರಲ್ಲಿ ಸಿಕ್ಕೋ ಈ ಹೋತು, ಊರಲ್ಲಿ ಸಿಕ್ಕಲ್ವೇ ಮದ್ವೆ ಹಾಕು ಕಟ್ಟ. ಮದ್ವೆ ನಾನ್ ಬೇಡ ಅಂತ, ನೀನೇ ಅಪ್ಪ ಅಪ್ಪ ಅಂತ ಹೆದರ್ಕೋತಿದ್ಯಾ? ಏನ್ ಮಾಡ್ಲಿ,
ಏನ್ ಹೇಳದ್ ಮತ್ತೆ ಹೇಳು? ಅವಳು ಕಂಡು ನೀ ಬಂದೆ, ನೀನು ಕಂಡು ನಾ ಬಂದೆ, ನಿಂತು ಮಾತಾಡಲೆ ಗಂಡ, ಎಲ್ಲ ಗಂಡಲ ನಿಂತು ಮಾತಾಡಲ ಗಂಡ, ಮಾತಾಡ 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 ಮೇಳೆ. ನನ್ನೇ ಓದಿದ್ಯಾ ನೀನು? ಅಯ್ಯೋ ಕತ್ತ ನರಮಾಗನೆ, ಬಟ್ಟೆ ಹೋಗದ ಹೊಗಳಾಗ್ಬಿಟ್ಟ ನೋಡಿ ನಿನ್ನ ಅಪ್ಪ. ಅಯ್ಯ ಅಪ್ಪ, ಅಯ್ಯ ಅಪ್ಪ, ಮನುಷ್ಯನ ಕತ್ತೆ ಅಂದ್ರೆ ಕತ್ತೆ ಗೌಮಾನಪ್ಪ, ಅದಕ್ಕೆ ಓದಿತ್ತು. ಓದಿಲಿ ಹಿಂದಿ ನಿಶಾಳಿಯಾಗ ಓದಿಯೋದು ಎಷ್ಟು ಅಂದ್ರೆ ಹಂಗೆ ಅರ್ಜಿ ಬಂದಿದೆ. ಎಲ್ಲಿತ್ತದೆ ಬಾಟ್ಲ? ಬಟ್ಟೆ ತದೆ ನೋಡ್ದ ನೀಯತ್ ನಿನ್ಗೆ, ನೀನ್ ಕುಡ್ದು ನನ್ಗೂ ಒಂದ್ ಬಾಟ್ಲು ತಂದಿದ್ಯಲ್ಲ. ನಿಂತ್ಕಳ ನಿಂತ್ಕಳ. ನೋಡ್ ಸೋಮು, ಇದೇ ಕೊನೆ ಸಲ. ನಾನ್ ಬದುಕಿರೋವರೆಗೂ ನೀನ್ ಇಂತ ಮಾತಾಡ್ಬಾರ್ದು. ಈ ಕೋಟಿ ಜನಗಳೆದ್ರೆ ಹುಲಿ ಹಾಗೆ ಬಾಳ್ ತೋರಿಸ್ಬೇಕು. ಎಷ್ಟು ಬಾಳಿದ್ರು ಅದೇ ಗೋಳು. ಮಹಾಭಾರತದಲ್ಲಿ ಕರ್ಣ ತಂದೆ ಗೊತ್ತಿಲ್ದಿರೋನು, ಜನರೆಲ್ಲ ಅವನ ಹೇಳ್ತಿದ್ರು, ಅವನಿಷ್ಟೇ ಧೀರ್ನಾಗಿದ್ರು ಅವಮಾನ ಮಾಡ್ತಿದ್ರು. ಕೊನೆಗೇನಾದ? ದಾನ್ಶೂರ್ ಕರ್ಣ ಅಂತ ಶ್ರೀಕೃಷ್ಣನ್ ಕೆಲೆ ಹೊಗಳಿಸ್ಕೊಳ್ಳಿಲ್ವೇ. ಬಾ ಸೀತಾ, ಸೀತಾ ಹೇಳು, ಸೀತಾ ಹೇಳು. ನೀನ್ ಹೇಳು ಒಂದೊಂದು ಕಥೆನು ನನ್ನ ಎದುರು ಒಂದು ಬಾಣ ಬಲ ತುಂಬತ್ತೆ ಹೇಳು ಸೀತಾ. ದೇವ್ರ ಮಗ ಯೇಸುಕ್ರಿಸ್ತ ಮೊದ್ಮೊದ್ಲು ಸಂಕಟಪಟ್ಟ, ಆಮೇಲೆ ಮನುಷ್ಯಾತಿಗೆ ಉತ್ತಮನಾದ ಮಹಾಪುರುಷ ಅನ್ಸ್ಕೊಳ್ಳಿಲ್ವೇ. ಅಯ್ಯೋ ಅಯ್ಯೋ ಸೀತಾ, ಸೀತಾ ನನ್ಗಾಗ್ತಿರೋ ಸಂತೋಷದಾಗೆ ನಿಂಗೇನ್ ಮರ್ವಾದ ಮಾಡ್ಬೇಕು, ನಿಂಗೇನ್ ಹೊಗಳ್ಬೇಕು ಅಂತ ನನಗೆ ಗೊತ್ತಾಗ್ತಿರೋ. ಚಿನ್ನ 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 ಸೀತಾ, ಸೀತಾ ನಿನ್ನ ಹೇಳ್ಬಿಟ್ಟು ಪೂಜೆ ಮಾಡಿದ್ರು ಸಾಲದು. ಅವತ್ತು ಟಿಕೆಟ್ ಕೊಟ್ಟಲ್ಲ ಅದ್ರ ದುಡ್ಡು ಇವ ನಿಂದ, ಇದ್ರದ್ದು ಸೇರ್ಸಾಕೊಂಬಿಡು. ಆ ಖಾನ್ ಸಾಹೇಬ್ ಏನ್ ಮಾಡ್ದೆ ಎಂಟಿ ಜೊತೆ ಸೇರ್ಕೊಂಡ ಬುಟ್ಟೆನ ಚರ್ಬಿ ಕಳ್ಕೊಂಡ್ ಎರಡು ಬುಟ್ಟೆ ನೋಡು, ಹುಟ್ಟು ಬಂಟಲೆ ಊರ್ಕೊಂಡು ಹೋಯ್ತಿದ್ದ. ನನ್ನಂತ ಹೆಣ್ಮಕ್ಳಕ್ಕೆ ನಿನ್ನ ಸದಾ ಕಾಪಾಡ್ತದೆ. ಈ ಹೂ ನೋಡಿ ನಿಮ್ಗೆ ಮೊದ್ಲೇ ಗೊತ್ತಾ? ಆಕೆ ನೋಡಿದ್ದೇನೋ ಬಸ್ನಾಗ ಒಂದೇ ಕಿತ, ಅದ್ಯಾಕೋ ಬದುಕಿರೋ ಗಂಟ ಆ ಮುಖನ ನೋಡ್ತಾನೆ ಇರ್ಬೇಕು ಅನಿಸ್ತದೆ. ಹಾಗಾದ್ರೆ ನಮ್ಮನ್ನ ನೋಡೋರು ಯಾರು? ಬಿಡು, ನೀನ್ ತಾನನ್ನ ನೋಡ್ಕೋಬೇಕಾದಳು. ನೋಡಮ್ಮಿ, ಬ್ರಾಂಡಿ ವಿಸ್ಕಿ ಜಿನ್ನು ಕುಡಿತಾರಲ್ಲ ಅವರೆಲ್ಲ ಶ್ರೀಮಂತರು, ಯಾವಾಗ್ಲೂ ಅವ್ರು ಅದ್ನೇ ಕುಡಿಯಕ್ಕಿಲ್ಲ. ಒಂದೊಂದ್ಸಾರಿ ಎಂಡ ಸಾರಾಯಿ ರುಚಿ ನೋಡಿರ್ತಾರೆ. ಆ ದ್ಯಾವನ ಶ್ರೀಮಂತನ ಮಗ ನೀನ್ ಮದ್ವೆ ಆಗಿ ಮಾತು ಕೊಟ್ಟವನಲ್ಲ, ಎಂಡ ಸಾರ ರುಚಿ ನೋಡಿ ಕೈ ಬಿಟ್ಬಿಟ್ಟನು ಹುಷಾರು. ಅವ್ರಂಥವ್ರಲ್ಲ ಅಪ್ಪಯ್ಯ, ಇಲ್ಲಿ ತನಕ ಯಾರು ಇಲ್ದಿರ ಜಾಗ ಅಪ್ಪಯ್ಯ, ಯಾರು ಇಲ್ದಿರ ಜಾಗ ಕರೆದಿಲ್ಲ ಅನ್ಬಿಟ್ಟು ಎಲ್ಲರೂ ಇರೋ ಜಾಗ ಕರ್ಕೊಂಡು ಹೋಗ್ಬಿಟ್ಟನು. ಹುರಿ ಹಾಕೋದು ಅಪ್ಪ ಹೇಳಿದ್ ಕೇಳಿದ್ರ ಬಡೂರ್ನ ಸಾಕಾರ ರುಚಿ ನೋಡಿ ಬಿಟ್ಬಿಡ್ತಾರಂತೆ. ಬಿಡಿ 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 ಬೇಣಿ, ಮನೆಗೂ ನನ್ ಮೇಲೆ ಅನುಮಾನ ಪಟ್ಟೆ ಬಿದ್ದಲ್ಲ,
ಅಯ್ಯೋ ನಿಮ್ಮೇಲಲ್ಲ ರೀ, ಮದ್ವೆ ಸಮಯದಲ್ಲಿ ನಿಮ್ಮಪ್ಪ ನಿಮ್ಮಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಯಾರ ದೊಡ್ಡ ಬಂದ್ರೆ ಹಣಕ್ಕೆ ಹೆದರ್ಕೊಳ್ಳೋರ್ ತಾನೆ ಚಿಕ್ಕಪ್ಪ ದೊಡ್ಡಪ್ಪನಿಗೆಲ್ಲ ಹೆದರ್ಕೊಳ್ಳೋದು. ನೋಡು ನಾನ್ ನಿನ್ ಗಂಡ ಆಗು, ಎಂತ ಗಂಡ ಅಂತ ಇದಕ್ಕ ಸಿದ್ಧ ಹೇಳು, ಯಾವ್ದೇ ಮೇಲೆ ಆರೈಟ್ ಹೇಳಿ ಹೇಳು. ನಿಮ್ ಹೆಸರು ಮಂಜುನಾಥ? ನಿಮ್ ಊರು? ಇದೇ ಊರು. ಆ ಊರು ಧರ್ಮಸ್ಥಳನ? ಅದ್ಮೇಲೆ ಸಾಕ್ಷಿರಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಣೆ ಆಗ್ಲು, ನಾನಿನ್ನ ಯಾವಾಗ್ಲೂ ಕೈ ಬಿಡಲ್ಲ, ಮೈ ಬಿಡಲ್ಲ, ಕಾಲ್ ಬಿಡಲ್ಲ. ಹೆಣ್ಣು ಮಕ್ಳು ಇಲ್ಲ ಅಂತ ಬಹು ಬೇಜಾರಾಗಿತ್ತು ಬಿಡು. ಅಮ್ಯಕ್ ಚೆನ್ನಾಗಿ ಎಲ್ಲ ಹೊಂಚ್ಕೊಂಡ್ ಬಂದ್ಬಿಡ್ತೀಯಲ್ಲ, ನೀನೇ ನನ್ನ ಮಗ, ತರೋ ತಂದೆ ಒಂದೇ ಬಾಟ್ಲು ತಂದಿಲ್ಲ, ನಾಳೆ ಒಂದು ನಾಲ್ಕು ಬಾಟ್ಲು ತರ್ತೀಯಾ? ನೀನ್ ಹೇಳಿರ್ಲಿಲ್ಲ ಮನೆಯೊಳಗೆ ಬರಬಾರ್ದಂತ? ನಮ್ಮ ಅಪ್ಪನ್ ನೋಡೋಕೆ. ರಂಗನಾಥ ನೋಡ್ದೆ ನೋಡ್ದೆ, ನಾನು ಹೇಳಿದ್ದೇನೆ ಮಾಡಿದ್ದೇನು? ಯಾಕಯ್ಯ ಸ್ವಾಮ ಹೇಳ್ದ ಕೇಳಬಾರ್ದೆ? ಅದಲ್ಲ ಸಾರು, ನಮ್ಮ ಅಪ್ಪನ ಹುಡುಕಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಗೇಟ್ ಕಾಯೋದ್ರಲ್ಲ 24 ಗಂಟೆನೂ ಕಳೀತಾ ಇದ್ರೆ ನಮ್ಮ ಅಪ್ಪನ ಹುಡುಕೋದು ಯಾವಾಗ? ಅದಕ್ಕೆ ಅವಾಗ ಅವಾಗ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಬರಕ್ಕೆ ಅಪ್ಪಣೆ ಕೊಡಿದ್ದು ಕೇಳಕ್ ಬಂದೆ. ತೆಪ್ಪ ಅದಕ್ಕೆ ಒಳಗೆ ಬಂದ್ಬಿಡದ ಸಾರು? ಗೇಟ್ ಹತ್ರ ನಿಮ್ ಕಾರ್ನ ನಿಲ್ಸಿ ನಾ ಕೇಳ್ಬೋದಾ? ತೆಪ್ಪು ತೆಪ್ಪು ಸಾರು, ನಿಮ್ಮಂಗೆ ಕಾರಿರೋ ಲಾಯರು ಕಾರಿರುವಂತ ಜಡ್ ಸಾಹೇಬ್ರಂತವ್ರು ಎಷ್ಟೋ ಜನ ಕ್ಲಬ್ಗೆ ಬರ್ತಾರೆ, ಅಲ್ಲಿಗೆಲ್ಲ ನಾ ಬರಕ್ ಹಾಕಿಲ್ಲ. ಏನೋ ಈ ಬಡಪಾಯಿಗೆ ಅಂತ ಅಲ್ಲೆಲ್ಲಾದ್ರೂ ನಮ್ಮ ಅಪ್ಪ ಕಂಡ್ರೆ ನೋಡಿ ಅಂತೀರಾ? ನೋಡೋಣ ನೋಡೋಣ, ನೀನ್ ಸ್ವಲ್ಪ ಹೊರಗಿರು. ರಂಗನಾಥ ಈ ಕಣ್ಣ ಮುಚ್ಚಲೆ ನಾಟಕ ಎಷ್ಟು ದಿನ ನಡಿಬೇಕಂತೀಯ? ನಿಮ್ ನಿಮ್ಗುಟ್ಟು ನಿಮ್ಮಿಂದಲೇ ಹೊರಬಂದ್ರೆ ನನ್ ತಪ್ಪಲ್ಲ, ನಾನಂತೂ ಯಾರಿಗೂ ಹೇಳಲ್ಲ ಅಂತ ನಾನು ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಇವತ್ತೇ ಅವನ ಮನೆಯಿಂದ ಆಚೆ ಕಳಿಸು, ನನ್ನ ಆಕ್ಷೇಪಣೆ ಇಲ್ಲ. ನೋಡು ನಿನ್ಗೋಸ್ಕರ ಏನ್ ತಂದಿದ್ದೀನಿ ಸೀನಾ ಕಾರ ನೋಡು. ಸೀನು ಅಲ್ಲ ಕಾರನು ಅಲ್ಲ ಸರಾಯಿ, ಏ ಚೆನ್ನಾಗಿದೆ. ನಂಗೆನಾ? ನಿನ್ಗೆನೆ? ನಂಗೆನಾ? ಕಮುಡ್ಲಾ ಸುಮೋ, ಏನ್ ಮಾಡ್ತಿದ್ಯಾ? ಏ ಸುಮೋ, ಅಯ್ಯೋ ಹುಟ್ಟು ಬಟ್ಟೆ ಬಿಚ್ಚುವಾಗ್ಲೂ ಹೆಣ್ಣು ಕಂಡು ನಾ ಸಂಕೋಚ ನಾಚಿಕೆ ಬಿಡ್ವೆ ಅಪ್ಪ. ಹಿತಾ, ನನ್ನ ಮನಸ್ಸು ನಿನ್ ಮನಸ್ಸು ಒಂದಾದ ಮ್ಯಾಕೆ ನಾ ಗಂಡ್ಸು ನಿನ್ ಹೆಂಗ್ಸು ನು ಭೇದ ಎಲ್ಲ ಒಂಟೋಯ್. ಇನ್ ನಾಚಿಕೆ ಏಚಿಕೆ ಊರಿಂದ ಆಚಿಕೆ. ಹಾಗಲ್ಲ ಸೋಮು, ಒಳ್ಳೆ ಗುದ್ರೆ ಮಾತ್ರ ಸಾಲದು, ನಡವಳಿಕೆಯಲ್ಲಿ ನಾಗರಿಕತೆನೂ ಇರ್ಬೇಕು. ನಾಗರಿಕತೆ ಅದೇನ್ ಹರಿಕತೆ? ಓ ಸೀತಾ ಸೀತಾ, ಸಾಧಿಸ್ಬೇಕಾಗಿರೋ ಗುರಿ ಒಳ್ಳೇದಾಗಿದ್ರೆ ಮಾತ್ರ ಸಾಲದು, ಅದಕ್ಕಿಂತ ನಾವ್ ಹಿಡಿಯೋ ದಾರಿ ಕೂಡ ಒಳ್ಳೇದಾಗಿರ್ಬೇಕು ಸೋಮು. ನನ್ನ ಮರ್ಯಾದೇನು ಕೋಟೆನ ಆಪ್ಸಾಲಿ ಪಟಾಕಿಂದ ಹೊಡೆಯಕ್ಕೂ ಆಗಲ್ಲ, ಉಳಿಸಕ್ಕೂ ಆಗಲ್ಲ. ಚೆನ್ನಾಗಿ ಗೊತ್ತು, ನಾನು ಚಾತೆ ಅಡಿಲ್ ತೂರಿದ್ರೆ ನೀನು ರಂಗೋಲಿ ಅಡಿಲ್ ತೂರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದರಲ್ಲಿ ಆ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ರಸಮಂಜರಿ ಕಾರ್ಯಕ್ರಮದ್ದು ಇನ್ವಿಟೇಷನ್ ನಿನ್ಗೆ ಬಂತೇನೆಯಾ? ಬಂತು ಬಂತು, ಬೇಡ ಅಂದ್ರೆ ನನ್ನೇ ಅಧ್ಯಕ್ಷನಕ್ಕೆ ಮಾಡಿದ್ದಾರೆ, ಮಂಜು ಸೀತಾ ನಾಟಕ ಅಂತೆ. ಮಂಜು ಸೀತಾ ಅನ್ನೋದು ಜ್ಞಾಪಕ ಬಂತು, ಅವ್ರ ನಿಶ್ಚಿತಾರ್ಥನ ಮುಂದಿನ ತಿಂಗಳು ಇಟ್ಕೊಳ್ಳೋಣ ಅಂತ ಹೇಳಿದ್ದೆ. ನಾಳೆ ಆದ್ರೂ ನಾನು ರೆಡಿನೇ. ಮಂಜು ಬೇರೆ ಯಾರೋ ಒಬ್ಬ ಹುಡುಗಿನ ಮೆಚ್ಕೊಂಡಿದ್ದಾನೆ ಅಂತ ಸೀತಾ ಹೇಳಿದ್ಲು. ಅವನು ಜಡ್ಜ್ ಪುರುಷೋತ್ತಮನ ಮಗ ಗೊತ್ತಾ? ಅದಕ್ಕೆ ನನಗೂ ಸಂದೇಹ ಬಂದಿದ್ದು. ಇರ್ಲಿ, ರಸಮಂಜರಿಲಿ ನಾವೆಲ್ಲ ಸೇರ್ತೀವಲ್ಲ ಒಟ್ಟಿಗೆ, ಹಾ ಅವ ಕೇಳ್ಬಿಟ್ರಾಯ್ತು. ಓಕೆ, ಅವತ್ತು ಅವರಿಬ್ರು ಗಂಡ ಹೆಂಡತಿರತನ ಆಕ್ಟ್ ಮಾಡೋದು. ಆಕ್ಟಿಂಗ್ ತಾನೇ. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಪ್ರಚೋದಯಾತ್.
ಕಾಮಿನಿ ಮನ್ ಮಾನಸಹರ ರುಚಿರ ಸುಹಾಸಿನಿ ಆಗರ ಅಹಂ ತ್ವಯಿ ಲಗ್ನ ಮಾನಸ ತ್ವದ್ ಬಾಹು ಮಂದಿರ ನಿವಾಸ ಲಾಲಸ ತವ ದಾಸೋಹಂ ವಿಶ್ವಾಮಿತ್ರ ಸಂಪ್ರೀತ ಕಿಲ ಮೇನಕ ಅನುಗ್ರಹೀತ ಮೋಹನ ಕೇಳಿ ಪುಲಕಿತ ದೇಹ ನನ್ನ ಮಗ ಯಾವಳ ಹಿಂದೆನೋ ಸುತ್ತ ಇದ್ದಾನೆ ಅಂತ ಹೇಳದೆ ಇಲ್ಲ. ಸರಸ್ವತಿನ ಕರೆಯಮ್ಮ. ಹೂನಮ್ಮ ಚೆನ್ನಾಗಿದ್ಯಾ? ಚೆಂದಕ್ಕಿದ್ದೀನಿ. ಅವ್ರ್ಯಾರು? ಅಪ್ಪ ಅವರ? ಹ್ಮ್, ಅಪ್ಪ ಅವ್ರ ಸ್ನೇಹಿತರು, ದೊಡ್ಡ ಶ್ರೀಮಂತರು. ಈ ಬೀದಿ ಕೊನೆಲಿರೋ ದೊಡ್ಡ ಬಂಗ್ಲೆ ಅವ್ರದು. ನಾನ್ ಬರ್ಲಾ? ಅಯ್ಯಯ್ಯೋ, ದುಡ್ಡಿರೋ ಜನ ಆಡ್ಕೊಳ್ಳೋದು ಸರಿಯಾಗಿ ಬಡವ್ರು ಹಿಂಗ ಕಳ್ತನ ಮಾಡೋದು?
ಮುದ್ಕಿ ನನ್ನ ಹುಡ್ಕೊಂಡ್ ಬರ್ತಾಳೆ ಅನ್ಕೊಂಡಿದ್ದೆ ಬಂದ್ಬಿಟ್ಟವಳೆ. ಹೋಗ್ಲಿ ಬಿಡು, ಇಬ್ರಿಗೂ ಸೇರ್ತಿ ಊಟ ಕೊಡ್ತೀನಿ ತಗೊಂಡು. ನಾನು ಹೋಯ್ತೀನಿ, ಸುಳ್ಳೆ ನನ್ ಕಾಪಾಡ್ತಾನ. ಎಂತ ಸುಳ್ಳು, ನೀನಲ್ಲಿ ಹೋಯ್ತೀಯ ನೋಡು, ಹೆಂಗು ಬಾಯಾಗ ಬಂದ್ಬಿಡ್ತು ಅವ್ವ ಅಂತ. ಸುಮ್ಕೆ ನನ್ ಜೊತೆಯಾಗಿ ಎದ್ಬಿಡು, ಮನೆ ಒಳಗಡೆ ನಡಿ, ಊಟ ತತ್ತೀನಿ. ಬಾ ಊಟ ಮಾಡವ. ದಿನ ಅಮ್ಮವರೇ ಊಟ ಕೊಡ್ತಾರ? ಹ್ಞೂ, ಇನ್ಮೇಲೆ ನಾ ತಂದಾಕ್ತೀನಿ, ನೀನ್ ಮಾಡಾಕು, ನಾನ್ ತಿಂದಾಕ್ತೀನಿ. ಊಟ ಮಾಡು. ಸರಿ, ನಾನು ಇಲ್ಲೇ ಇದ್ಬಿಡದ? ಹ್ಞೂ, ನನಗೆ ಅಮ್ಮ ಇಲ್ಲ, ನಿನಗೆ ಮಗ ಇಲ್ಲ, ಇದ್ಬಿಡು. ಅದೇನು ಯೋಚನೆ ಮಾಡ್ತಿದೀಯಾ ಶಿವ ಅಂತ, ಇದ್ಬಿಡು. ಯಾರನ್ನು ಒಳಗ್ ಬಿಟ್ಟವರು? ನನ್ನ ಮಗಳ ಮನೆ ಒಳಗ ಸೇರ್ಸಿಟ್ಕೊಂಡ್ಬಿಟ್ಟು ನನ್ನ ಯಾರು ಕೇಳ್ತಿದ್ದೆ, ಚೆನ್ನಾಗಾಯ್ತು. ಕೆರ್ಚ್ಕೋಬೇಡ. ಯಾರ ನಿನ್ ಮಗಳು? ಬೇಡಿ. ಓ, ನಿನ್ನ ಮಗಳ? ಹೌದು, ನಿನ್ನ ಮಗ ಅವನಲ್ಲ ಮಂಜುನಾಥ. ಅವಳು ತಲೆ ಕೆರೆಸಿ ಪುಸ್ತಾಸಿ ಮನೆ ಒಳಗೆ ಸೇರ್ಸ್ಕೊಂಡವ್ರೆ. ಕರ್ಸಯ್ಯ, ನೋಡು, ನಿನ್ನ ಮಗಳು ನನ್ನ ಮಗ ಇಬ್ರು ಈ ಮನೆ ಒಳಗಿಲ್ಲ. ಇಲ್ಲಿ ಔಸ್ಕೊಳಕ್ಕೆ 64 ರೂಮ್ಗಳವೆ, ಇಲ್ಲಿ ಇಲ್ಲ ಅದ ಹೆಂಗ್ ನಂಬಲಿ? ಏನ್ ಮಾಡಿದ್ರೆ ನೀನ್ ನಂಬ್ತೀಯ? ಇಂಗ್ಲಿಷ್ ನಾಗೆ ಕ್ಯಾಶ್, ಕನ್ನಡದಾಗೆ ಕಾಸು. ಕಾಸಿಗಿಂತ ನಂಬಿಕೆ ಆದ ಪದಾರ್ಥ ಇನ್ ಯಾವ್ದೈತೆ? ನೀವೇ ಹೇಳಿ. ರೈಟ್, ತಗೋ 1000 ರೂಪಾಯಿ. ನಿನ್ನ ಮಗಳು ನನ್ನ ಮಗ ಇಬ್ರು ಸೇರಿರೋ ಜಾಗ ನನಗೆ ತೋರಿಸು, ಇನ್ನು ಜಾಸ್ತಿ ಕೊಡ್ತೀನಿ. ಅಯ್ಯೋ 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 ಅಯ್ಯೋ, ಎಷ್ಟೊಂದು ಹಣ ಕೊಡೋ ದೊಡ್ಡದೇ ಬಾಯಿ ಬಂದು ಬೋಯ್ಬಿಟ್ನಲ್ಲ, ಕ್ಷಮಿಸ್ಬಿಡಬಹುದು. ಆ ಪೋಲಿ ನನ್ನ ಮಗ ಅಲ್ಲ, ಆ ಪೋಲಿ ನಿಮ್ಮ ಮಗ. ನನ್ನ ಮಗಳು ಇಬ್ರು ಒಟ್ಟಿಗೆ ಇರೋದು ನಾನು ತೋರಿಸವನ. ನನ್ನ ಹೆಸರು ಚೇಂಜಿ ಅಡವಪ್ಪರೇ ಅಲ್ಲ, ಕ್ಷಮಿಸ್ಬಿಡೋದೇವ್ರು. ನಮಸ್ಕಾರ ಸರ್. ಸರ್, ನೀವೆಲ್ಲಿಂದ ಬಂದ್ರಿ ಸರ್? ಕಾಣಿಸ್ಲಿಲ್ಲ. ನಾನೆಲ್ಲ ಕಾಣಿಸ್ತೀನಿ? ನೀನ್ ಹುಡ್ಕೊಂಡ್ ಬಂದಿರೋ ಸೀತನ? ಇಲ್ಲ ಇಲ್ಲ, ನಿಮ್ಮನ್ನೇ. ನನ್ನನ್ನು ಹುಡ್ಕೊಂಡ್ ಬಂದ್ಯಾ? ನಾನು ಹೊರಗಡೆ ಹೊರಟಿದ್ದೀನಿ, ಮಾತಾಡ್ಕೊಂಡು ಹೋಗೋಣ. ಇಲ್ಲ ಸರ್, ನೀವ್ ಹೇಳಿದ್ದೆ ಸರಿ. ಸೀತಾ ಬಂದಿಲ್ವಾ ಸರ್? ಇನ್ನೂ ಸಂಕೋಚ ಯಾಕಯ್ಯ ಸೋಮು? ನೀನು ಸೀತಾ ಮದುವೆ ಆಗ್ತೀರಂತೆ? ಇಲ್ಲ ಸರ್. ಇಲ್ಲ ಸೋಮು? ಇಲ್ಲ ಅಂದ್ರೆ ಈಗ್ಲೇ ಇಲ್ಲ ಅಂತ. ಈಗ್ಲೇ ಇಲ್ಲ ಅಂದ್ರೆ ಇನ್ಯಾವಾಗ? ನಮ್ ತಂದೆ ಯಾರು ಅಂತ ಕಂಡಿಡಿಯೋವರೆಗು ನನ್ ಸುಖಕ್ಕೆ ಅಂತ ನಾ ಏನು ಮಾಡ್ಕೊಳ್ಳಲ್ಲ ಸರ್. ಅಬ್ಬ, ಅಷ್ಟೇ ತಾನೆ? ವೆರಿ ಗುಡ್. ಮನುಷ್ಯ ಆದವನಿಗೆ ಛಲ ಅನ್ನೋದಿರ್ಬೇಕು. ನಾನು ಒಪ್ಪದೆ, ಛಲ ಇದ್ದವನಿಗೆ ಬಲ. ಓ ಸೋಮು, ಎಷ್ಟೊತ್ತಾಯ್ತು ಬಂದು? ಈಗ ತಾನೆ. ನನ್ನ ಕಾಫಿ ಬೇಡ, ನಾನು ಹೋಗಿ ಪಾಚತೆ. ನೋಡ್ದ, ನಿಮ್ ಡ್ಯಾಡಿ ಒಂದ್ ಕಾಫಿನ ಉಳಿಸ್ಬಿಟ್ರು. ನಂಗಿಲ್ವಾ ಕಾಫಿ? ಕಷ್ಟ ಸುಖದಲ್ಲಿ ಸಂಪಾಲು ಅಂತಂದ್ರೆ ಕಾಫಿನಲ್ಲೂ ಸಂಪಾಲ. ಒಂದ್ ನಿಮಿಷ. ಕೇಳೋರು ನಿಮ್ಗೆ ಗೊತ್ತಿಲ್ಲ, ನನಗೊಬ್ಬ ಭಯ ಸಿಕ್ಕವಳೆ. ನನ್ ಕಂಡ್ರೆ ಸಾನ ಪ್ರೀತಿ ಅವಳಿಗೆ. ಎಣ್ಣೆ ನೀರ್ ಹಾಕ್ತಾಳೆ, ಕೇಳಿದ ಅಡಿಗೆ ಮಾಡಾಕ್ತಾಳೆ. ನಮ್ ಬಂಗ್ಲೇಲೆ ಇವ್ರನ್ನೆಲ್ಲ ಯಾಕೆ ಒಳಗೆ ಸೇರ್ತೀರಾ? ಬೇಗನೆ ಬಾ ಕಾಯಲಾರೆ ನಾ, ಇಂಥ ಸಮಯ
ಮರಗಳ ಮರೆಯಲ್ಲಿ ಬರಲ್ಲ ಅನ್ನೋದು ಈಗಲಾದ್ರೂ ಗೊತ್ತಾಯ್ತಲ್ಲ. ಹೌದು, ನೀನೆಲ್ಲಿಂದ ಬಂದಿ ಅಲ್ಲಿಗೆ? ನಿನ್ನ ಮನಸ್ಸಾಕ್ಷಿ ಅಲ್ವೇನೆಯ ನಾನು? ನೀನೆಲ್ಲೋ ನಾನಲ್ಲಿ. ಪುರುಷೋತ್ತಮ, ನೀನು ನನ್ನ ಮಾತು ಕೇಳೋದು ಉತ್ತಮ. ಸೋಮನ್ನ ತಾಜಾ ಮಾಡಿ ಕಾಕಾ ಹೊಡೆದು ಹಾಗಾದ್ರೂ ಸರಿ ಮಾಡ್ಕೋ. ವಿಷಯ ಏನಾದ್ರೂ ಅವನಿಗೆ ಗೊತ್ತಾಯ್ತು, ನಿನ್ನ ಹೊಟ್ಟೆನ ಬಗ್ಗದು ಕರುಳನ್ನ ಮಾನೆ ಮಾಡ್ಕೊಂಡ್ಬಿಡ್ತಾನೆ ನೋಡ್ಕೋ. ಅದಷ್ಟು ಸುಲಭ ಅಲ್ಲ ಕಣ. ನೀನೇ ತಲೆ ಕಳಕ್ ನಿಂತರು, ನಾನ್ ಯಾರಿಗೂ ಸೋಲಲ್ಲ. ಮೈಂಡ್ ಇಟ್. ಏ ಕೂತ್ಕೊಳ್ಳಯ್ಯ, ಡ್ರಾಪ್ ಕೊಡ್ತೀನಿ. ನಾನು ಬರಲ್ಲ. ಏ ಬೀಗ್ಲೆ, ಮಗಳನ್ನ ಕರ್ಕೊಂಡು ಜಲ್ದಿ ಬಿಟ್ಟು ಹೋಗಿ. ಮದುವೆ ಆದ್ಮೇಲೆ ನಾಡ್ತೀನಿ. ಆಮೇಲೆ ಕರ್ಕೊಂಡು ಹೋಗಿ ಮರ್ಯಾದೆಯಿಂದ. ಅಲ್ಲ, ಮಗಳನ್ನ ಅಳಿಯ ಹೊಡ್ಕೊಂಡೋದ, ಬೀಗರ್ನ ಇವ್ರು ಹೊಡ್ಕೊಂಡೋದ. ನಾನು ಬದುಕೋದು ಯೋಚನೆ ಮಾಡ್ತೀಯಾ? ಇಲ್ಲ ಅಗಸರೊಳ್ಳ ಕಟ್ಕೊಂಡು ಸೊತ್ತು ಸುಖನೆಲ್ಲ ಕಳ್ಕೊಂಡು ನಾಯಿ ಹಾಕಿ ಬೀದಿ ಬೀದಿ ಅಲಿತೀಯಾ? ನಮ್ ತಾತ, ನಿಮ್ ತಂದೆ ನೀವ್ ಹೇಳೋ ನಾಯಿ ಹಾಗೆ ಬೆಂಗಳೂರಿಗೆ ಬಂದು ಸೇರ್ಕೊಂಡ್ರು. ಅವ್ರ ಐಶ್ವರ್ಯ ಸಂಪಾದನೆಯಲ್ಲಿ ತಾನೆ ನಮಗೆಲ್ಲ ಈ ಘನಗಾಂಭೀರ್ಯ ಬಂದಿರೋದು. ಏಯ್, ಮಾತು ಪ್ರತಿ ಮಾತಾಡ್ತಾ ಇದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಹೋಗುತ್ತೆ, ಹೊಡೀರಿ. ಜನ ಸಾಯಿಸ್ತಿರೋ ಸಾಯಿಸಿ, ಒಂದ್ ಹೆಣ್ಣನ್ನ ನಂಬಿಸಿ ದ್ರೋಹ ಮಾಡಿ ಅವಳು ಬಾಳ ಹಾಳು ಮಾಡಕ್ ಮಾತ್ರ ನಾನು ಎಂದು ಬಿಡಲ್ಲ. ಹೊಡೀರಿ. ಮಂಜಣ್ಣ, ದುಡ್ಡು ಕಾಸನ ದುಡ್ಡು ಸಂಪಾದನೆ ಮಾಡ್ಬೋದು, ಮನಸ್ಸೊಪ್ಪಿದ್ದಣ್ಣ ಕೈ ಬಿಡೋದು ಒಂದೇ, ಎತ್ತ ತಾಯಿ ಮಾನ ಕಳೆಯೋದು ಒಂದೇ. ನೀನು ಹೋಗ್ತಾ ಇರೋದಾರೆ ಸರಿಯಾದೈತೆ, ಅದಕ್ಕೆ ಅಡ್ಡ ಬರೋರ ಮುಂದೆ ಹೋರಾಡಿ ನನ್ನ ಪ್ರಾಣ ಕೊಡೋದಕ್ಕೂ ನಾ ತಯಾರ. ಇದು ಹೋಟೆಲ್ ಸರೋವರ ಅಂತ. ಸರೋವರ ನೀರಿಲ್ಲ? ಅಯ್ಯೋ, ಸರೋವರ ಅಂದ್ರೆ ನೀರಿರ್ಬೇಕಾ? ಕುಡಿಯಕ ಇರ್ತದಲ್ಲ. ಇರುತ್ತೆ.
ದ್ರಾಕ್ಷಿ ಸಬರತ್ತು ಒಂದಿಲ್ಲ ಅದಕ್ಕೆ ಏನಾಗ್ತಾರೆ ಅದಕ್ಕೆ ಹಲೋ ಸೀತಾ ಹಲೋ ರಮೇಶ್ ಒಂದು ನಿಮಿಷ ರಹುಜ ಬಂದಿದ್ದಾರೆ ಡು ಲೈಕ್ ಟು ಸೀ ಹಿಮ್ ಡೆಫಿನೆಟ್ಲಿ ಎಲ್ಲಿದ್ದಾರೆ ಇಲ್ಲೇ ಇದ್ದಾರೆ ಅವ ನಿಮಿಷ ನೀನು ಬನ್ನಿ ಓಕೆ ಸರೋವರ 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 ಸರ್ ಸಾರಲ ಸರೋವರ ಸರ್ ಸರೋವರ ಸರ್ ಗ್ರೇಪ್ ಜ್ಯೂಸ್ ದ್ರಾಕ್ಷಿ ಜ್ಯೂಸ್ ಎಂತದ ದ್ರಾಕ್ಷಿ ಶಬರತ್ತು ಸೀತಾ ಕಳಿಸಲ್ಲ ಹಾ ಕೊಡು ಕೊಡು ಇದೆಲ್ಲ ಕಡ್ಡಿ ಪಿಪಿನ ಕಡ್ಡಿನ ಅಣ್ಣ ಈ ದ್ರಾಕ್ಷಿ ರುಚಿಯನ ಸರಿ ಆದ್ರೆ ಏನಿದು ಕೆಂಡದಂಗೆ ಸುಡ್ತಾ ಐತಲ್ಲ ಈ ಗ್ಲಾಸ್ ಕೊಡು ನೋಡು ಹಂಗ ಮತ್ತೇನು ಕಡ್ಡಿ ಗಬ್ಬು ನಾತ ಹೊಟ್ಟೆಲ್ಲ ಸಂಕಟ ಆಗ್ತಾ ಐತೆ ಆದ್ರೂ ಮಜವಾಗೈತೆ ಸೋಮು ಬಹಳ ದಿವಸದಿಂದ ನಿಮ್ಮಪ್ಪ ನುಡುಕ್ತಿದ್ಯ ಅಂತಲ್ಲ ನಿಮ್ಮಪ್ಪ ಇಲ್ಲೇ ಅವನೇ ನಮ್ಮಪ್ಪ ಇಲ್ಲೇ ಅವನ ಎಲ್ಲ ಅವನೇ ಇಲ್ಲೇ ಪಕ್ಕದಲ್ಲೇ ಹಂಗ ನಮಸ್ಕಾರ ಕಣೋ ಒಂದಿ ತೋರ್ಸೋಣ ಅದು ಕಾಕಿ ಬತ್ತೆ ಗಂಬೂಕ ಗಂಬೂಕ ಕಾಕಿ ಬಟ್ಟೆ ಎದೆ ಮ್ಯಾಗೆ ಹುಲಿ ಹಚ್ಚೆ ಹಂಗಾದ್ರೆ ನೀ ನಮ್ಮ ಅಪ್ಪನೇ ಯಾವನು ನಾನಪ್ಪ ನಿನ್ ಮಗ ಸೋಮು ಹಂಗಾರೆ ನೀ ನಮ್ಮ ಅಪ್ಪ ತಾನೆ ಅಲ್ಲ ನೀ ನನ್ನ ಮಗ ಅಣೋ ಅಣೋ ನಮ್ಮಪ್ಪ ಯಾಕ ಹಂಗ್ ಹೊಡಿತಾ ಇದ್ದ ನಂಗೆ ಗೊತ್ತಾಗ ಇಲ್ಲ ಅವ್ರು ನಿಮ್ಮಪ್ಪನ ಹ್ಮ್ ಕಾಕಿ ಬಟ್ಟೆ ಕೈಯಲ್ಲಿ ದಂಬೂಕ ಎದೆ ಮೇಲೆ ಹುಲಿ ಹಚ್ಚಿ ಐತೆ ಕಾಕಿ ಬಟ್ಟೆ ಕೈಲಿ ದಂಬೂಕ ಅಪ್ಪ ಯಾವ ಸಿಮೆ ಅಪ್ಪ ನೀನು ನಿನ್ ಹುಲಿ ಹಚ್ಚೇನು ನಕಲಿ ನೀನು ನಕಲಿ ಅಪ್ಪ ಅಪ್ಪ ಅಂತ ಹೇಳ್ತಂದು ಹೇಳ್ತಿಂದೆ ತಂಬುಕನ ಹುಲಿ ಹಚ್ಚನ ಆ ಕಾಕಿ ಬಟ್ಟೆ ಅಷ್ಟೇ ನಾವು ಕೂಡ ನಾವು ಮಾಡಿ ಮುಗಿಸಿದೀವಿ ಏನು ಹಂಗೆ ಇಲ್ಲ Yeah.
ತಲೆ ಬಲ್ತಿದೆ ಅಂತ ತಲ್ಲಹಾಯಕಾಗಲ್ಲ ಡ್ಯಾಡಿ. ಈ ಪಿತೂರಿ ಹಿಂದೆ ಯಾರ್ದೋ ಕೈವಾಡ ಇದೆ. ಯಾರಿರ್ಬೋದು ಅಂತ ನಿನಗೆ ಚೆನ್ನಾಗಿ ಗೊತ್ತು, ಅದನ್ನ ಹೇಳ್ತಾ ಇಲ್ಲ. ಹಾಗಲ್ಲಮ್ಮ, ಒಬ್ಬ ವ್ಯಕ್ತಿ ಮೇಲೆ ಸಂದೇಹ ಇದೆ, ಆದ್ರೆ ಸರಿಯಾದ ರುಜುವಾತುಗಳಿಲ್ಲ. ಹೋಗ್ತಾನೆ, ಸಿಗ್ತಾನೆ, ಸರಿಯಾದ ಶಿಕ್ಷೆ ಅನುಭವಿಸ್ತಾನೆ. ನಾ ಬರ್ಲಮ್ಮ. ಕತೆ ಅಷ್ಟೇ, ಕೊಟ್ಟ ಕಾಸಿನ ಕೆಲಸ ನಾವು ಮಾಡಿ ಮುಗಿಸಿದೆ. ಇನ್ನೇನು ಅವನು ಉಳಿಯಂಗೆ ಇಲ್ಲ. ತಾಳಿ ಕಟ್ಟಿ ನಮ್ಮೂರಿಗೆ ಬಂದು ನನ್ನ ಹೆಂಡತಿ ಅಂತ ಒಪ್ಕೊಳ್ಳಿ. ನಾನ್ ಪುನಃ ನಿಮ್ ಮುಖ ನೋಡಕ್ಕಿಲ್ಲ. ನಾನು ಎಲ್ಲೋ ಬದುಕತ್ತೀನಿ. ನಿಮ್ಮೂರಿಗೆ ಬಂದು ನಿಮ್ ಗಂಡ ಅಂತ ನಾನ್ ಒಪ್ಕೊಳ್ಳದ ಎಂದ್ಗೋ ನಿಮ್ಗೆಲ್ಲ ಹುಚ್ಚು. ನೀವೇ ಹಿಂಗ್ ಹೇಳ್ಬಿಟ್ರೆ ನಾನೋಗಿ ಹಂಗಂತ ಮಾತ್ಕೊಂಡ್ ಬಂದಿದ್ದೀನಿ. ಅದಲ್ಲ ಕಂತೆ ಪುರಾಣ, ನಾನು ಮಾಡಕ್ ಸಾಧ್ಯ ಇಲ್ಲ. ಮೊದ್ಲಿಂದ ಹಚ್ಚಬಿಟ್ಟು ನಿಮ್ ಸಿಟ್ಟಿದ್ ಪಾಪಕ್ಕೆ ಹಿಂಗೆ ಸಾಯ್ಬೇಕಾ? ಇದನ್ನ ಅವತ್ತೇ ಯೋಚನೆ ಮಾಡಬೇಕಾಗಿತ್ತು. ಇದರಲ್ಲಿ ನಂದು ತಪ್ಪಿರಬಹುದು, ನಿಮ್ ತಪ್ಪು ಸ್ವಲ್ಪನೂ ಇಲ್ವಾ? ನಾನ್ ಮಾಡಿದ ತಪ್ಪಿಗೆ ನಾನ್ ದಿನ ಅನುಭವಿಸ್ತಾನೆ ಇದ್ದೀನಿ. ನೋಡು, ನನ್ನ ಕಣ್ಮೆ ನೆನಕಬೇಡ, ಹೊಟ್ಟೋಗು ಹೊಟ್ಟೋಗು. Oh, my God.
ಹೋಗ್ತೀಯಾ? ಎಲ್ಲಿಗೆ ಹೋಗ್ತೀಯಾ? ನನ್ಗೆ ಹೇಳದೆ ಸಹಾಯ ಕೊಟ್ಟಿದ್ಯಾ? ಬಿಟ್ಟು ಬಿಡ್ತೀನಾ ನಿನ್ನ? ನಾನು ಹೋಗ್ತೀನಿ ಸುಮ್ಮ, ನಾನು ಸತ್ತೋಗ್ತೀನಿ. ನನ್ನ ಹೇಳದೆ ಕೇಳದೆ ಹೋಗುವಂತದ್ದೇನು? ಅದ್ ಹೇಳೋದು ನಾನು ಬಿಡಕ್ಕಿಲ್ಲ. ಬೇಡಪ್ಪ, ಇಲ್ಲ ಬೇಡ ಸುಮ್ಮ. ಇವ್ರೇನಪ್ಪ ನನ್ನ ದೇವ್ರು. ಹಣ ಎಷ್ಟು ಬೇಕು ನಿನಗೆ? ನಿನ್ ಹೇಸ್ಗೆ ದುಡ್ಡು ಆಸೆ ಪಟ್ಟು ಇಷ್ಟು ವರ್ಷ ನಾನು ಹುಚ್ಚನಾಗಲಿಲ್ಲ. ನನಗೆ ಬೇಕಾಗಿತ್ತು ಅಪ್ಪ. ನನ್ನ ಕರಳು ಬಗದು ಮಾಲೆ ಹಾಕೊಂಡ್ರು ನಾನ್ ನಿನ್ನ ಅಪ್ಪ ಅಂತ ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ಯಾಕೆ ಯಾಕೆ ನನ್ನ ಜೈಲಿಗೆ ಹಾಕಿತ್ತಿಂದ ನಾನ್ ನಿನ್ ಮಗ ಅಂತ ನಿನ್ ಮನಸ್ಸು ಒಪ್ಕೊಂಡ್ರು ನಿನ್ ನಾಳಿಗೆ ಒಪ್ಕೋತಾ ಇಲ್ಲ ಅಲ್ಲ? ಆ ನಾಳಿಗೆ ನೀನ್ ಮಾಡ್ಬೇಕು? ಏ, ನನ್ನ ಅಂತಸ್ತು ಗೌರವ ಶ್ರೀಮಂತಿಕೆ ಏನಂತ ತಿಳಿದೆ ನನ್ನ ಸವಾಸ ಮಾಡಿದ್ದು ಆ ಹೆಂಗಸಿನ ತಪ್ಪು. ಮುಚ್ಚು ಬಾಯಿ. ನಮ್ಮ ತಂದೆ ಒಂದು ಹುಲಿ ಅಂತ ತಿಳ್ಕೊಂಡು ಇಷ್ಟು ದಿವಸ ಹುಡುಕ್ತಾ ಇದ್ದಿದ್ದು ನನ್ನ ಮುಟ್ಟಾಳ್ತನ. ಇವತ್ತು ತಿಳಿಯಿತು ಅವನು ಹುಲಿ ಅಲ್ಲ, ಹುಲಿಗಳಿರೋ ಗುಳ್ಳೆ ನರಿ ಅಂತ. ಛೇ, ಒಬ್ಬ ಹೇಳಿನ ನನ್ನ ತಂದೆ ಅಂತ ಹೇಳ್ಕೊಳಕ್ಕೂ ನನ್ಗೆ ಅವಮಾನ. ಜನಗಳಿಗೆ ಹೆದರೆದ್ರೆ ಸಾಯೋ ಅಂಜು ಬುರ್ಕನ ಹುಡುಕೋದ್ರಲ್ಲಿ ನನ್ನ ಆಯ್ತಾನ ಕಳ್ಕೊಂಡಲ್ಲ ಅಂತ ನನಗೆ ಹೆಸಿಕೆ ಆಗ್ತಾ ಇದೆ. ಔಟ್ ಹೌಸ್ ಅಲ್ಲಿರೋ ಹೆಂಗ್ಸು ಈ ಹೇಳಿಗಿಂತ ಎಷ್ಟೋ ವಾಸಿ. ಅವಳಂತ ತೀರ ಹೆಂಗ್ಸಿನ ಮಗನ ಕೊಡ್ಸಿದ್ದಕ್ಕೆ ಆ ದೇವರಿಗೆ ಎಷ್ಟು ಕೈ ಮುಗಿದ್ರು ಸಾಲದು. ಇನ್ಮೇಲೆ ಅವಳೇ ನನ್ನ ತಂದೆ, ಅವಳೇ ನನ್ನ ತಾಯಿ. ಅವಳು ನೆಮ್ಮದಿಗೋಸ್ಕರ ಬದುಕ್ತೀನಿ, ಅವಳು ನೆಮ್ಮದಿಗೋಸ್ಕರ ಸಾಯ್ತೀನಿ. ಸೋಮು, ಇದುವರೆಗೂ ನೀನು ಹೇಳಿದ್ದೆಲ್ಲ ನಿಜವ? ಆ ದುರ್ಗಮ್ಮ ನಾನಿಗೂ ನಿಜ. ಹಾಗಾದ್ರೆ ನಾನೇ ನಿನ್ ತಂದೆ ಅಂತ ಯಾವಾಗ್ಲೇ ಆಗ್ಲಿ ಎಲ್ಲೇ ಆಗ್ಲಿ ಯಾವ ಕಾರಣಕ್ಕೆ ಆಗ್ಲಿ ಯಾರಿಗೂ ಹೇಳಲ್ಲ ಅಂತ ಪ್ರಮಾಣ ಮಾಡ್ಕೊಳ್ಳಿ. ಯಾವಾಗ್ಲೇ ಆಗ್ಲಿ ಎಲ್ಲೇ ಆಗ್ಲಿ ಯಾವ ಕಾರಣಕ್ಕೆ ಆಗ್ಲಿ ಯಾರಿಗೂ ನೀನೇ ನನ್ನ ತಂದೆ ಅಂತ ಸತ್ಯವಾಗೂ ಹೇಳಲ್ಲ. ಇದೇ ಸತ್ಯನ ನೀನು ನನಗೆ ಮಾಡ್ಕೊಡ್ಬೇಕು. ಯಾವಾಗ್ಲೇ ಆಗ್ಲಿ ಎಲ್ಲೇ ಆಗ್ಲಿ ಯಾವ ಕಾರಣಕ್ಕೆ ಆಗ್ಲಿ ಯಾರಿಗೊಂದೆ ಅಂತ ಸತ್ಯವಾಗ್ಲೇ ಹೇಳಲ್ಲ. ಅಮ್ಮ ಏನು ಸುಖವಮ್ಮ
ಏನು ಹಿತವಮ್ಮ ಅಮ್ಮ ಏನು ಸುಖವಮ್ಮ ಎರಡಕ್ಷರದೆ ಏನೊಂದು ಸಿಹಿಯಿದೆ ಎದೆ ತುಂಬಿ ತರುವ ಮಮತೆಯ ಕರೆಯಿದೆ ಏನು ಹಿತವಮ್ಮ ಅಮ್ಮ ಏನು ಸುಖವಮ್ಮ ಮಗು ನಾನೆಂದು ಏನು ಹಿತವಮ್ಮ ಅಮ್ಮ ಏನು ಸುಖವಮ್ಮ ಹತ್ತು ತಿಂಗಳು ಹೊತ್ತಂಥ ಕರುಳಿದು ಹತ್ತು ಜನ್ಮದಲು ಋಣವದು ತೀರದು ಹತ್ತು ತಿಂಗಳು ಹೊತ್ತಂಥ ಕರುಳಿದು ಹತ್ತು ಜನ್ಮದಲು ಋಣವದು ತೀರದು ಸೇವೆಯ ಭಾಗ್ಯವ ನೀ ತಂದೆ ಕೊನೆಗೆ ಸ್ವರ್ಗವು ನಿನ್ನಯ ಕಾಲ ಬಳಿ ನನಗೆ ಏನು ಹಿತವಮ್ಮ ಅಮ್ಮ ಏನು ಸುಖವಮ್ಮ ಇನ್ನವ ಸುಖವು ಬೇಕಿಲ್ಲ ಅಮ್ಮನ ಬಿಟ್ಟರೆ ಜಗವು ಬೇರಿಲ್ಲ ಬಾಳಲಿ ಇನ್ನವ ಸುಖವು ಬೇಕಿಲ್ಲ ಅಮ್ಮನ ಬಿಟ್ಟರೆ ಜಗವು ಬೇರಿಲ್ಲ ದೈವವನ ಬೇಡೋ ವರವದು ಒಂದೇ ಏಳು ಜನ್ಮದೆ ಈ ತಾಯ ನೀಡೆಂದೆ ಏನು ಹಿತವಮ್ಮ ಅಮ್ಮ ಏನು ಸುಖವಮ್ಮ ಸೋಮು ಇದೇನು ಇದು ಅರ್ಧರಾತ್ರಿ ಹೊತ್ತಿನಲ್ಲಿ ನೀನ್ ಹಾಡು ಕುಂಟ ಬೆಳಕರ್ದ ಮೇಲೆ ಹಾಡಬಾರ್ದ ಬೆಳೆ ಕರೆದು ಬಿಡ್ತು ತಾಯಿ ನನ್ನ ಜೀವನದಾಗ ಬೆಳೆ ಕರೆದು ಬಿಡ್ತು ಇವಳೆ ನಮ್ಮಮ್ಮ ಅಂತ ಗೊತ್ತಾಗೋಯ್ತು ನಿಮ್ಮಮ್ಮನ ಬ್ರದರ್ ನಿನಗೆ ಅಮ್ಮ ಇದ್ದಾಳೆ ನನಗೆ ಅಮ್ಮ ಇಲ್ವಲ್ಲೋ ಏ ಬ್ರದರ್ ಅಂದ್ಮೇಲೆ ಇವಳೆ ನಿಂಗೂ ಅಮ್ಮ ಕಣೋ ಅಮ್ಮ ಮಂಜು ಸೀತಾ 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 ಇದ್ಯಾರು ಗೊತ್ತಾ ನಮ್ಮ ತಾಯಿ ನಮ್ಮಮ್ಮ ಅದೇ ಹೂ ಹಾ ಅವತ್ತು ಹೂ ನಮ್ಮ ಆಮೇಲೆ ಹೊಂದ್ಕೊಂಬಂದಮ್ಮ ಈಗ ನನ್ನ ಹೆತ್ತಮ್ಮ ಇವಳು ನನ್ನ ತಾಯಿ ಅಂತ ರಾತ್ರಿನೇ ಗೊತ್ತಾಯ್ತು ಅಪ್ಪ ಸಿಕ್ತಿದ್ರೆ ಕತ್ತೆ ಬಲ ಹೋಯ್ತು ನಮ್ಮಮ್ಮ ನನಗೆ ಸಿಕ್ಬಿಟ್ಲು ಅಂದ್ರೆ ತಾಯಿ ಯಾರು ಅಂತ ನಿನಗೆ ಗೊತ್ತಾಗೋಯ್ತು ತಂದೆ ಯಾರು ಅಂತ ನಿಮ್ ತಾಯಿ ಗೊತ್ತಿರ್ಬೇಕಲ್ಲ ಅದ ಹೇಗಾದ್ರೂ ಹಾಳಾಗೋಗ್ಲಿ ಬಿಡಿ ಸರ್ ನಾವಿಬ್ರು ಆ ಸಾಹೇಬ್ರ ಮನೆ ಬಿಟ್ಟು ಹೊರಗೆ ಬಂದ್ಬಿಟ್ಟು ಒಳ್ಳೇದಾಯ್ತು ಇದು ನಿನ್ನ ಮನೆ ತಾನೆ ತಾಯಿ ಜೊತೆ ಹಾಯಾಗಿದ್ದು ಬಿಡು ಎಲ್ಲಾದ್ರೂ ಉಂಟೆ ಸರ್ ನಾನು ಬಿಸಿಲಾದ್ರೂ ಕಟ್ಟಬೇಕು ದುಡ್ಡು ತರಬೇಕು ತಂದಿದ್ರಲ್ಲ ನನ್ನ ತಾಯಿ ಸಾಕ್ಬೇಕು ಏನೇ ಪುರುಷೋತ್ತಮ ಇದ್ದಕ್ಕಿದ್ದ ಹಾಗೆ ಒಂದ್ ನಿಮಿಷ ಸ್ವಲ್ಪ ಬರ್ತೀಯ ಯಾಕೆ ಗಾಬರಿ ಆಗಿದ್ಯಾ
ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಆಯ್ತಾ ಆಯ್ತಾ ನೀನೇ ಅಪ್ಪ ಅಂತ ಅವನಿಗೆ ಗೊತ್ತಾಗೋತೆ ನಿನ್ನ ಎದೆ ಮೇಲಿನ ಹುಲಿ ಹಚ್ಚೆ ನಾವು ನೋಡ್ಬಿಟ್ನೆ ಹ್ಮ್ ಪುರುಷೋತ್ತಮ ಅವನು ಒಬ್ಬ ಹೆಣ್ಮಗಳನ್ನ ಕರ್ಕೊಂಡ್ಬಂದು ಇವಳೇ ನನ್ನ ತಾಯಿ ಅವಳಿಗೋಸ್ಕರ ನಾನು ಬಾಳ್ತೀನಿ ಅಂತ ಹೇಳ್ತಾನಲ್ಲಯ್ಯ ಯಾರವಳು ನಿನ್ ಹೆಂಡ್ತಿನ ಇಲ್ಲ ನೀನ್ ಕೈ ಕೊಟ್ಟು ಬಂದಿಯಲ್ಲ ಆ ಹಳ್ಳಿ ಹೆಂಗ್ಸ ಹೌದು ನೋಡಯ್ಯ ಪುರುಷೋತ್ತಮ ಐತೆ ನೋಡಿದ್ಯ ನಾಟಕ ಹೇಗಾಡಿಸ್ಬಿಟ್ಟ ಕಥೆನ ತಿರುಗಿಸ್ದವನೇನು ನೀನೆ ಆದ್ರ ಮುಕ್ತಾಯ ಅವಂದೇ ಆಗೋಯ್ತಲ್ಲಯ್ಯ ಸಾಕ್ ಸುಮ್ಮನೆರೋ ಅವರಿಬ್ಬರ ಕೈಯಲ್ಲಿ ಪ್ರಮಾಣ ಮಾಡಿಸ್ಕೊಂಡು ಈ ವಿಷಯ ಹೊರಗೆ ಬರ್ದಾಗೆ ಅವ್ರ ಬಾಯಿಗಳನ್ನ ಬಲವಾಗಿ ಹೊಲ್ದು ಬಿಟ್ಟಿದ್ದೀನಿ ಶಬಾ ನೀನು ಒಳ್ಳೆ ಸಿನಿಮಾ ಕತೆ ಬರೆಯೋನು ಕಣೋ ಸರಿ ನಾನು ಇದೇನೇ ಮಕ್ಕ ಹೇಳು ನೀನು ಅವರಿಬ್ಬರಿಗೂ ಯಾವ ರೀತಿ ಸಹಾಯನ ಮಾಡಬಾರ್ದು ಅವರು ನಿನಗೆ ಹೆಂಡತಿ ಮಕ್ಕಳು ಕೇಳ್ತಾರೆ ನೀನು ಹೇಳುವಾಗ ಕೇಳಬೇಕು ಅಂತ ನನಗೇನು ತೀಟೆ ಲೇ ರಂಗನಾಥ ನೀನು ನನ್ನ ಸ್ನೇಹಿತ ಅಲ್ವೇನು ನಿನ್ನಿಂದ ತಾನೇ ನಾನು ಸಿಗಲ್ವೇ ಹೋಗ್ಲಿ ಬಿಡು ನಾನು ಅವ್ರಿಗೆ ಯಾಲಯ್ಯ ಹಲೋ ಬ್ರದರ್ ಹಲೋ ಬ್ರದರು ಇದು ನನ್ನ ವೇಣಿ ಮದುವೆ ಲಗ್ನ ಪತ್ರಿಕೆ ಖಂಡಿತ ಬಂದು ವಧುವರನ ಹರಿಸ್ಬೇಕು ಬ್ರದರ್ ತಗೋ ಒಂದಿನ ಮುಂಚೆನೆ ಬಂದು ತಾದ ಆಗಿ ಮದುವೆಗಳೇನು ಗಲಾಟೆ ಆಟಾಗಿ ನೋಡ್ಕೋಬೇಕು ಹಲೋ ಗುಡ್ ಮಾರ್ನಿಂಗ್ ಮಾವ ಮಾವ ಸೊಸೆಯಾಗ ವಿವೇಕ ಇಲ್ದಿದ್ರೆ ಹೋಗ್ಲಿ ಏನ್ ನೋಟಿಸ್ ಕಳಿಸಿ ಹೀಗೆ ನಮ್ಮ ಮಾವನ ಮರ್ಯಾದೆ ಕೊಡೋದು ನೋಟಿಸ್ ಕೊಡೋದು ನನ್ನ ಉದ್ಯೋಗ ಮಾವ ಪುನಃ ನನ್ನ ಮಾವ ಅಂತ ಕರಿಬೇಡ ಮಿಸ್ಟರ್ ಪುರುಷೋತ್ತಮ್ ನಾವು ಲೋಕ್ ನನ್ನ ಸ್ವಾಧೀನದಲ್ಲಿರೋ ಭಾರಿ ಆಸ್ತಿನ ಮಗ ಮಂಜಿಗೆ ವಯಸ್ಸು ಕೊಡ್ತೀಯಾ ಇಲ್ವಾ ಅಂತ ಕೇಳಕ್ಕೆ ನೀನ್ಯಾರು ನಿಮ್ಮ ಮಗನ ಅಡ್ವೊಕೇಟ್ ನೀನ್ ನಾನು ಏನ್ ಮಾಡಬಲ್ಲೆ ಅದು ಕೋರ್ಟ್ ನಲ್ಲಿ ತೀರ್ಮಾನ ಆಗುತ್ತೆ ಈ ಆಸ್ತಿ ಎಲ್ಲ ನನಗೆ ಸೇರಿದ್ದು ಹಾಗಂತ ಕೋರ್ಟ್ ಹೇಳಿ ನನ್ನ ಕಕ್ಷಿದಾರ ಒಪ್ಕೋತಾನೆ ಏನೆಯಾ ಬಿಸಿ ಬಿಸಿ ಆರ್ಗ್ಯುಮೆಂಟ್ ನಡೀತಾ ಇದೆ ರಘುನಾಥ ಏನೇ ಅದಲ್ಲ ನಿನ್ನ ಮಗಳು ನನ್ನ ಮಗನ ಪರವಾಗಿ ನನಗೆ ಲಾಯರ್ ನೋಟಿಸ್ ಕಳಿಸಿದಾಳೆ ಸದ್ಯ ಎಲ್ಲಿ ಮರೆತು ನಾನೇ ನಿನಗೆ ಲಾಯರ್ ನೋಟಿಸ್ ಕಳಿಸ್ಬಿಟ್ನು ಅಂತ ಭಯ ಆಯ್ತು ನನಗೆ ಏನಮ್ಮ ಮೊನ್ನೆ ನೀನು ನನಗೆ ತೋರಿಸಿಲ್ಲ ವಿಲ್ಲು ಅದಕ್ಕೆ ಸಂಬಂಧಪಟ್ಟ ವ್ಯವಹಾರನೋ ಇದು ಪುರುಷೋತ್ತಮ ಬಾರೇ ಅಲ್ಲಿ ಹಲೋ ಅಡ್ವೊಕೇಟ್ ಸೀತಯ್ಯ ಹಾಂ ಅಲ್ಲಿಗೆ ಬರ್ತೀನಿ ಓಕೆ ಬಾಯ್ ನಂಬರ್ ಒನ್ ನಿಮ್ಮಪ್ಪ ಬರೆದು ಬಿಲ್ನಲ್ಲಿ ನನ್ನ ಮಗನ ಹೊಟ್ಟೆನಲ್ಲಿ ಹುಟ್ಟು ಮೊದಲನೇ ಗಂಡು ಮಗನಿಗೆ ಮೇಲ್ಕಂಡ ಆಸ್ತಿ ಎಲ್ಲ ಸೇರಬೇಕು ಅಂತ ಇದೆ ನಂಬರ್ ಟೂ ನನ್ನ ಅಧಿಕೃತ ಮೊಮ್ಮಗ ಇಷ್ಟಪಟ್ರೆ ಬೇರೆ ಯಾರಿಗೆ ಬೇಕಾದರೂ ಕೊಟ್ಟು ಬಿಡಬಹುದು ಅಂತಲೂ ಇದೆ ನಂಬರ್ ತ್ರೀ ನಿಮ್ಮಪ್ಪನಿಗೆ ಬಹಳ ಮುಂದಾಲೋಚನೆ ಇತ್ತು ಅಂತ ಕಾಣಿಸುತ್ತೆ ಕಣಿಗೆ ನಿನ್ನ ತೂಕ ಅಳತೆ ಎಲ್ಲ ಕರೆಕ್ಟಾಗಿ ಗೊತ್ತಿತ್ತು ಅವ್ರಿಗೆ ಅಂದ್ರೆ ಆಸ್ತಿನ ಮಂಜುನಾಥನ ಇಷ್ಟಕ್ಕೆ ವಿರುದ್ಧವಾಗಿ ಯಾರು ಏನು ಮಾಡಕ್ಕಾಗಲ್ಲ ಲೋ ರಂಗನಾಥ ನಾನು ಕೋರ್ಟ್ ಹೋದ್ರೂ ಗೆಲ್ಲಕ್ಕಾಗಲ್ವಾ ಆಗೋದೇ ಇಲ್ಲ ಆಗೋದಿಲ್ಲ ಅಂತ ಹೇಳ್ಬಿಡಕ್ಕೆ ನಾನು ನಿನ್ನ ಲಾಯರ್ ಆಗಿರೋದು ಏನಾದ್ರೂ ಮಾಡಿ ಕೇಸ ಗೆಲ್ಲಬೇಕು ಏನಾದ್ರೂ ಮಾಡಿ ಹ್ಮ್ ಅದೇ ಸರಿ ಬೇರೆ ದಾರಿನೇ ಇಲ್ಲ ಏನ್ ಮಾಡ್ಲಿ ನಾನ್ ಹೇಳ್ದಾಗ ನೀನ್ ಕೇಳೋಲ್ವಲ್ಲ ಲೇ 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 ನೀನ್ ಹೇಳ್ದಾಗ ಕೇಳ್ತೀನಿ ಕಣೋ ಆ ಮಗ ಲಾಂಡ್ರಿ ಗಲ್ಲ ಮೇಲೆ ಕೂತ್ಕೊಂಡು ಕತ್ತೆ ಕೈಯಲ್ಲಿ ನನ್ನ ಒದಿಸ್ತಾ ಕಣೋ ಲೋ ರಂಗನಾಥ ಅವನು ಒಬ್ಬ ಮಗನೇ ಯಾರು ಮಂಜುನೇ ಅಂದ್ರೆ ವಿಷಯ ಇಷ್ಟುದ್ದಕ್ಕೆ ಬೆಳೆದು ಬಿಡ್ತಾ ಹ್ಮ್ ಸರಿ ಮಂಜುಗೆ ಎಷ್ಟು ವಯಸ್ಸು ಇಪ್ಪತ್ಮೂರು ಇಪ್ಪತ್ಮೂರೇನಾ ಹಾಗಾದ್ರೆ ಕೆಲಸ ಮಾಡು ಹಾಗಾದ್ರೂ ಮಾಡಿ ನೀನ್ ಗೆಲ್ಲಬೇಕು ನಿನ್ನ ಆಸ್ತಿ ಕೈ ಬಿಟ್ಟು ಹೋಗ್ಬಾರ್ದು ಅಷ್ಟೇ ತಾನೆ ಹೌದು ದಾರಿ ಬಿಡು ಏನು ಆ ಸಾವಂತ್ರಿನ ಹೋಗಿ ನೋಡು ಅಕ್ಕರಿಂದ ಒಂದು ನಾಲ್ಕು ಮಾತಾಡು ನಂಬೋ ಹಾಗೆ ಮಾಡು ನಿಜವಾಗ್ಲೂ ಇದೇ ವಿನ್ನಿಂಗ್ ಪಾಯಿಂಟ್ ಹೇಳಿದ್ರೆ ನಂಬೋಲ್ವಲ್ಲ ಜನ ವಿನಾಶಕಾಲೇ ವಿಪರೀತ ಬುದ್ಧಿ ಮದುವೆ ಆಗಿದ್ಯಾ ಇಲ್ಲ ಯಾಕೆ ಹ್ಮ್
ಮಾಂತ್ರೆ ನೆಚ್ಚಿಸ್ಬಿಡು. ಮೊದಲೇ ತಾಳಿನ ನಾನೇನು ಕಟ್ಬಿಡ್ತೀನಿ, ಆಮೇಲೆ ಬೇರೆ ಮಾತು. ಈಗ ನಿನಗೆ ನನ್ನ ಮೇಲೆ ಕೋಪನೇ ಇಲ್ಲ ಅಂತ ಕಾಣುತ್ತೆ. ಈ ನಿಮಿಷದಿಂದ ನೀನೇ ನನ್ನ ಹೆಂಡತಿ, ನಾನೇ ನಿನ್ ಗಂಡ ಅಲ್ಲ. ಏಳೇಳು ಜನ್ಮಕ್ಕೂ ನೀವೇ ನನ್ನ ದೊರೆ. ಹೌದು ತಾನೆ, ನಿನ್ನಿಂದ ನನಗೊಂದು ಉಪಕಾರ ಆಗ್ಬೇಕಲ್ಲ. ಹೇಳಿ. ಏನಿಲ್ಲ, ನನಗೂ ನನ್ನ ಮಗ ಮಂಜುಗೂ ಕೋರ್ಟಲ್ಲಿ ಒಂದು ಕೇಸ್ ನಡೀತಾ ಇದೆ. ಅವ್ರು ನಿನ್ನ ಕರೆಸಿ ಕೇಳಿದ್ರೆ ಇವರೇ ನನ್ನ ಗಂಡ, ನಾನೇ ಇವ್ರ ಹೆಂಡತಿ ಅಂತ ಹೇಳ್ಬೇಕು. ಅಷ್ಟೇ ತಾನೆ, ಸಾವಿರ ಸಲ ಬೇಕಾದ್ರೂ ಹೇಳ್ತೀನಿ. ಹಾಗೆ ಮೈದಾನಲ್ಲ, ನಮ್ಮಿಬ್ರ ಮಗ ಸೋಮು. ಇರ್ಬೋದು ಇರ್ಬೋದು ಇರ್ಬೋದು, ಅವನನ್ನು ಕರೆಸಿ ಕೇಳಿದ್ರೆ ಅವನು ಹಾಗೆ. ಸಾವಂತ್ರಿ, ಇಂತ ಮುತ್ತಿನಂತ ನನ್ನ ಹೆಂಡತಿ ಮಕ್ಕಳನ್ನ ದೂರ ಮಾಡಿದ ಪಾಪಿ ನಾನು. ನಿಮ್ ಹೆಸರು? ಸೋಮು. ನಿಮ್ ತಂದೆ? ಗೊತ್ತಿಲ್ಲ. ನಿಮ್ ತಂದೆ ಯಾರು ಅಂತ ಗೊತ್ತಿಲ್ವೋ ಅಥವಾ ಇಲ್ವೇ ಇಲ್ವೋ? ಗೊತ್ತಿಲ್ಲ. ಅವ್ರು ನಿಮ್ ತಂದೆ ಅಲ್ವಾ? ಅಯ್ಯಯ್ಯೋ, ಇಷ್ಟು ದೊಡ್ಡ ಮನುಷ್ಯ. ಚೆಚ್ಚೆ, ಯುವರ್ ಆನರ್, ಯುವರ್ ಆನರ್, ಇವನೇ ಇವನೇ ಎಲ್ಲದ ಇವನೇ ಇದೇ ಸೋಮನೆ. ಒಂದು ವರ್ಷದಿಂದ ಇದೇ ಕೋರ್ಟ್ನಲ್ಲಿ ತಂದೆ ಎದೆ ಮೇಲೆ ಉಳಿ ಹಚ್ಚಿದೆ, ಅವನ್ನ ಹುಡ್ಕೊಂಬಂದಿದ್ದೀನಂತ. ರಂಗನಾಥ ಎಲ್ಲಿದ್ಯಾ? ಇಲ್ಲೇ ಇದೆಯಾ? ಹೌದಾ ಅಲ್ವಾ ರಂಗನಾಥ, ಹೇಳು. ಮಗನ ಕೊಟ್ಟ ಪ್ರಮಾಣ ಅಂತ ಹಿಂಜರಿದ್ರೆ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡು ಬೀದಿ ಬಿಕಾರಿ ಹಾಕ್ಬೇಕಾಗುತ್ತೆ. ಇಲ್ಲ, ನಾನು ಬಿಕಾರಿ ಹಾಕ್ಬಾರ್ದು. ಯುವರ್ ಆನರ್, ಏನ್ ನೋಡಿ. ಓಕೆ ಸೋಮ, ಹುಲಿ ಹಚ್ಚಿ ನೋಡ ನನ್ನ ಎದೆ ಮೇಲೆ. ನೋಡ, ಇಲ್ಲಿ ನೋಡ, ಎದೆ ಮೇಲೆ ಹುಲಿ ಹಚ್ಚಿ ಇರೋರೆಲ್ಲ ನಮ್ಮ ಅಪ್ಪನಾಗ ಸಾಧ್ಯನಾ? ಅಲ್ಲ ಅಲ್ಲ, ಖಂಡಿತ ಅಲ್ಲ. ಲೇ ಲೇ ಲೇ, ನೀನ್ ನನ್ನ ಅಪ್ಪ ಅಂತ ಒಪ್ಕೊಳ್ತಾ ನನ್ಗೇನು? ಈಗ ನಿಮ್ಮ ಅಮ್ಮ ಒಂದು ಕಟ್ಕಡೆ ಹೇಳ್ತಾಳೆ, ನಾನೇ ಪುರುಷೋತ್ತಮನ ಹೆಂಡತಿ ಅಂತ ಒಪ್ಕೊತಾಳೆ. ಹಾಗಾಣಲೇ ನಿನ್ ಸಾಕ್ಷಿ ಕಟ್ಕೊಂಡು ನನ್ಗೆ ಏನಾಗ್ಬೇಕು? ನಿನ್ ಸಾಕ್ಷಿ ಕಟ್ಕೊಂಡು ನನ್ಗೆ ಏನಾಗ್ಬೇಕು? ಹೋಗಲೇ. ಆರ್ಡರ್ 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 ಆರ್ಡರ್. ಮಿಸ್ಟರ್ ಪುರುಷೋತ್ತಮ್, ನೀವೇ ಬಿಟ್ರೆ ಹೇಗೆ? ಪ್ಲೀಸ್ ಗೆಟ್ ಆರ್ಡರ್ ಸರ್. ಸಾರಿ ಸರ್. ಸಾವಂತ್ರಿ ಸಾವಂತ್ರಿ ಗಂಡ ತಗೊಂಬಿಡು, ಅವ್ರು ಕೇಳೋದಕ್ಕೆಲ್ಲ ನಾನು ನಿಮ್ಮ ಗಂಡ ತಗೊಂಬಿಡು. ಹಾಕೊಂಬಿಡು, ಹಾಕುತ್ತೆ. ನಿಮ್ಮ ಹೆಸರು? ಸಾವಂತ್ರಿ. 25 ವರ್ಷಗಳ ಹಿಂದೆ ಸೊಂಡ್ಲಗಿ, ಈಗ ಬೆಂಗಳೂರು. ಓ, ರಾಮ ಎಲ್ಲಿದ್ರೆ ಸೀತೆ ಅಲ್ಲಿಂದ ಹಾಗೆ. ಹಾ, ಇಟ್ಸ್ ಓಕೆ. ನಿಮಗೆ ಮದುವೆ ಆಗಿದೆಯಾ? ಓ, ತಾಳಿ ಇದೆ. ನಿಮ್ಮ ಯಜಮಾನ್ ಹೆಸರು? ಓ, ನಮ್ಮ ದೇಶದ ಸಂಸ್ಕೃತಿ ಪ್ರಕಾರ ಹೆಂಡತಿ ಗಂಡನ ಹೆಸರು ಹೇಳಬಾರ್ದು ಅಲ್ವೇ? ಎನಿವೇ, ಕೋರ್ಟ್ನಲ್ಲಿ ನಿಮ್ಮ ಗಂಡ ಇದ್ದಾರಾ? ಹಾಗಾದ್ರೆ ಈ ಕೋರ್ಟ್ನಲ್ಲಿ ಅವರಿಲ್ವೋ? ನೋ ನೋ, ನಿಜ ಹೇಳು ನಿಜ ಹೇಳು. 25 ವರ್ಷಗಳ ಹಿಂದೆ ನಾನು ಹುಲಿಬೇಟೆ ಕಾಡಿಗೆ ಬಂದಿದ್ದೆ, ಜ್ಞಾನ ತಪ್ಪಿ ಬಿದ್ದ್ಬಿಟ್ಟೆ. ನೀನು ನನ್ನ ಮನೆ ಕರ್ಕೊಂಡೋಗಿ ಹುಷಾರು ಮಾಡಿಬಿಟ್ಟೆ. ಆಮೇಲೆ ನಾನು ದುರ್ಗಿಗುಡಿ ದುರ್ಗಿಗುಡಿಯಲ್ಲಿ ನೀನು ತಾಳಿ ಕಟ್ಟಿ ನಿನ್ನ ಮದುವೆ ಆದೆ. ಹಾ, ಮದುವೆ ಆದೆ, ತಾಳಿ ಕಟ್ಟದೆ. ಯುವರ್ ಆನರ್, ಇವರು ಅನಾವಶ್ಯಕವಾಗಿ ಸಾಕ್ಷಿದಾರನ ಒತ್ತಾಯ ಮಾಡಿ ಬೆದರ್ತಾ ಇದ್ದಾರೆ. ಸೀತಾ, ನೀನು ನೀನು ಆರ್ಡರ್ ಆರ್ಡರ್. ಇದೇನು ಕೋರ್ಟೋ ತರಕಾರಿ ಮಾರ್ಕೆಟೋ? ಎಲ್ಲ ಬಿಟ್ಟು ನಿಮ್ಗೆ ಇಷ್ಟು. ನೋ ನೋ, ಪ್ಲೀಸ್ ಗೋ ಟು ಯುವರ್ ಸೀಟ್. ಸಾರಿ ಯುವರ್ ಆನರ್, ಸಾರಿ, ಐ ಆಮ್ ಸಾರಿ ಯುವರ್ ಆನರ್, ಐ ಸಾರಿ, ಐ ಸಾರಿ ಯುವರ್ ಆನರ್. ಯಾವ ಸಂಶಯಕ್ಕೂ ಆಸ್ಪದವಿಲ್ಲದ ಹಾಗೆ ಕೇಸನ್ನ ವಿಷದವಾಗಿ ತಮ್ಮ ಮುಂದಿಟ್ಟಿದ್ದೇನೆ. ಬಾಲ್ಯದಿಂದಲೂ ಅನುಭವಿಸ್ಕೊಂಡು ಬಂದಿರೋ ಸಕಲ ಐಶ್ವರ್ಯಗಳನ್ನ ತನ್ನ ಮಗನಿಗೆ ಬಿಟ್ಕೊಡ್ಲಾರ್ದೆ ದುರಾಸೆಯಿಂದ ಶ್ರೀ ಪುರುಷೋತ್ತಮ್ ರವರು ಈ ಕತೆ ಕಟ್ಟಿದ್ದಾರೆ. ಆದ್ದರಿಂದ ಸಿದ್ದಾರಾದ ಶ್ರೀ ಮಂಜುನಾಥ್ ರವರ ಸ್ವಾಧೀನಕ್ಕೆ ಸಮರ್ಥ ಕೊಡುವಂತೆ ಸದರಿ ಪುರುಷೋತ್ತಮ್ ರವರಿಗೆ ತಾವು ಆದೇಶ ಕೊಡಬೇಕು ಪ್ರಾರ್ಥಿಸಿಕೊಂಡು ನನ್ನ ವಾದವನ್ನು ಮುಗಿಸುತ್ತೇನೆ. ವಾದಿಗಳ ಮತ್ತು ಸಾಕ್ಷಿಗಳ ಹೇಳಿಕೆಗಳಿಂದ, ವಿಲ್ ಮೊದಲಾದ ದಾಖಲೆಗಳಿಂದ, ಶ್ರೀ ಮಂಜುನಾಥ್ ರವರ ತಾತಂದಿರಾದ ಶ್ರೀ ಮಂಜಯ್ಯ ಕೈತಾಳರ ಸಮಸ್ತ ಚರ ಸ್ಥಿರ ಆಸ್ತಿಗಳನ್ನು ವಾದಿಗಳಾದ
ಶ್ರೀ ಮಂಜುನಾಥ್ರವರಿಗೆ ಈ ಕ್ಷಣದಿಂದ ವರ್ಗಾಯಿಸಬೇಕೆಂದು ಈ ಕೋರ್ಟ್ ತೀರ್ಮಾನ ಮಾಡಿ ಪ್ರತಿವಾದಿ ಶ್ರೀ ಪುರುಷೋತ್ತಮರವರಿಗೆ ಆದೇಶ ನೀಡುತ್ತದೆ. ಈ ಮನೆ ನನಗ್ ಸೇರಿದ್ದು, ಇಷ್ಟ ಇದ್ದವ್ರಿಗೆ ದಾರಿ ಬಿಡ್ತೀನಿ, ಇಷ್ಟ ಇಲ್ದವ್ರಿಗೆ ಅಡ್ಡ ಹಾಕಿ ಹಿಂದೆ ಕಳಿಸ್ತೀನಿ. ಸ್ಟಾಪ್ ಇಟ್. ಈ ಕಾರು ನನಗೆ ಸೇರಿದ್ದು. ಗುಡ್ ಬೈ. ಸಾವಂತ್ರಿ, ನೀನಿಲ್ಲಿ? ಹೊಟ್ಟೆ ಪಾಡು. ಅಯ್ಯೋ ದರಿದ್ರ ಹೆಂಗ್ಸೆ, ತಾಳಿ ಕಟ್ಟಿದ ಗಂಡನ್ನ ಬೀದಿ ನಾಯಿ ಮಾಡಿ ಇಲ್ಲಿ ಕೂಲಿ ಕೆಲಸ ಮಾಡಿ ಹೊಟ್ಟೆ ಪಾಡಂತಿದ್ಯಾ? ನಾಚಿಕೆ ಆಗಲ್ಲ ನಿನ್ಗೆ? ನೆಮ್ಮದಿಯಾಗಿ ಬದುಕಕ್ಕೆ ಯಾವ ಕೆಲಸ ಆದ್ರೆ ಅಂದಣಿ? ಅವತ್ ಕೋರ್ಟ್ನಲ್ಲಿ ನಾನೇ ನಿನ್ ಗಂಡ ಅಂತ ಒಪ್ಕೊಂತ ಅಷ್ಟು ಬಗೆಯಲ್ಲಿ ಕೇಳ್ಕೊಂಡೆ, ಯಾಕೆ ಒಪ್ಕೊಳ್ಳಿಲ್ಲ? ನಾಲ್ಕು ಗೋಡೆ ಮಧ್ಯಾಹ್ನ ನೀನೇ ನನ್ನ ಹೆಂಡತಿ ಅಂದ್ರೆ ಅವಮಾನ ಅಂದ್ರಿ. ಇನ್ನಷ್ಟು ಜನರ ಎದುರಿಗೆ ನೀವೇ ನನ್ನ ಗಂಡ ಅಂದ್ರೆ ನಿಮ್ ಮರ್ಯಾದೆ ಏನಾಗ್ಬೇಕು? ಹಾಗಂತ ಯಾರು ಹೇಳಿದ್ರು? ಲಾಯರ್ ಸೀತಾ. ಅವಳು ಲಾಭಕ್ಕೋಸ್ಕರ ಅವಳು ಹೇಳಿದ್ಲು. ಕಟ್ಲಿಲ್ವಾ ಅಂದ್ರಿ? ಇಲ್ಲ ಅಂದ್ರೆ ಅಷ್ಟೇ. ಸರಸ್ವತಿ ಟೆಕ್ಸ್ಟೈಲ್ ಫ್ಯಾಕ್ಟರಿ ಸರ್ವಾಧಿಕಾರಿ, ಈಗ ನಮ್ ಫ್ಯಾಕ್ಟರಿ ಕಟ್ಟಡದ ಕೂಲಿ ಯಂಗ್ಸಿಗೆ ತಾಳಿ ಕಟ್ಟದ ಪರದೇಶಿ. ನಿಂದು ಕಬ್ಬು. ಅರೇ ಹರಾಮ್, ನಿಮ್ದು ತಂಗಿ ಹೆಸರಲ್ಲಿ ಬೇನಾಮಿ ಫ್ಯಾಕ್ಟರಿ ಮಾಡಿ ನಮ್ದಿಗೆ ದಗ ಹಾಕಿ ಅವಮಾನ ಮಾಡ್ರಿ ಅಲ್ಲ? ಒರೇ ನಾಲ್ಕು ಹೆಣನು ಒಬ್ರೆ ಹೊರ್ತ್ಯಾ? ಇಪ್ಪು ಚೂಡು, ಈಗ ಯಾರು ಹೆಣ ಯಾರು ಹೊತ್ತೆ ಚೂಡು. ನನ್ನ ವಯಸ್ಸಿನಲ್ಲಿ ಎಷ್ಟೋ ಹುಲಿಗಳನ್ನ ಬೇಟೆಯಾಡಿದ್ದೀನಿ, ಈ ನರಿಗಳಿಗ ನಾನ್ ಹೆದರೋದು. Thank you.
ಬಾಪ್ಪ. ಪುರುಷೋತ್ತಮ ರಂಗನಾಥ, ರಂಗನಾಥ ಸೋಮನ ಒಂದ್ಸಾರಿ ನನ್ನ ಅಪ್ಪ ಅಂತ ಕರೆಯಕ್ಕೆ ಹೇಳೋ, ಒಂದ್ಸಾರಿ ಕರೆಯಕ್ಕೆ ಹೇಳೋ. ಅದು ಸಾಧ್ಯನೇ. ಮಾತು ತಪ್ಪೋದು ಒಂದೇ, ಪ್ರಾಣ ಹೋಗೋದು ಒಂದೇ. ನೀವು ನನ್ನ ದಣಿ, ನಮ್ಮಮ್ಮ ತಾಳಿ ಭಾಗ್ಯ ಕೊಟ್ರಲ್ಲ ಅಷ್ಟೇ. ಮದುವೆ ಮುಂಚೆ ಹುಟ್ಟಿದವರು ಮೈಲಿಗೆ ಮಡಿ. ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.